प्रवेश मम वाच मिमा प्रसुप्ता संजीवयत्यखिल हस्तचरणश्रवणत्वगादीन प्राणान् नमो भगवते पुरुषाय तुभ्यम् या वर्ण गद्यपद्य स्वरूपिणी वाचि मेधां देवी सरस्वती श्रुतिस्मृतिपुराल करुणय नमा भगवत्द शोकशंक सिूरारुण विग्रहां त्रिनयना तारानायक तारा स्मितमुखीं आपीन वक्षोरुहाम् रत्न पाभ्यामिपूर्णरत्चक रक्तोत्ल बिभ्रती सौम्यां रनगटस्थरचरण ध्यात परामि दृषाद्राघीयस दरदलनीलोत्पल दवीयांस दीनम स्नपय कृपया माशि अनेनायम धन्यो भवति नचते हानिरियता ವನೇವಾ ಹರ್ಮೇವ ಸಮಕರ ನಿಪಾತೋ ಹಿಮಕರ ವನೇವಾ ಹರ್ಮೇವ ಸಮಕರ ನಿಪಾತೋ ಹಿಮಕರ ನನ್ನ ವೇದಾಂತ ಬಂಧುಗಳೇ ಈ ಕಾರ್ಯಕ್ರಮಕ್ಕೆ ದತ್ತಿ ನ್ಯಾಸಕರ್ತರಾಗಿ ಸಹಕರಿಸ್ತಾ ಇರೋಂಥ ಶೀತ ಎನ್ ಶ್ರೀನಿವಾಸನ್ ಅವರ ಪರಿವಾರದವರೇ ಎಲ್ಲ ಹಿರಿಯರೇ ನನ್ನ ಮತ್ತು ನಿಮ್ಮೆಲ್ಲರ ಹೃದಯ ಮಂದಿರವನ್ನು ಬೆಳಗ್ತಾ ಇರುವಂತಹ ಶ್ರೀಮಾತಾ ಎನ್ನುವಂತಹ ಮಹಾಚೈತನ್ಯ ಸ್ವರೂಪಿಣಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ದಿನದ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ ವರ್ಷದಲ್ಲಿ ಎಲ್ಲ ದಿನಗಳೂ ಪವಿತ್ರವಾದ ದಿನಗಳೇ ಎಲ್ಲ ದಿನಗಳು ಸಾಧನೆಗೆ ಅನುಕೂಲಕರವಾದ ದಿನಗಳೇ ಆದರೆ ಜಗನ್ಮಾತೆಯ ಆರಾಧನೆಗೆ ಇರುವಂತಹ ಹಲವಾರು ದಿನಗಳಲ್ಲಿ ಇಂದಿನ ದಿನ ಇದು ನಿಜವಾಗಿಯೂ ಒಂದರ್ಥದ ಪರ್ವ ದಿನ ಹಾಗಾಗಿ ಇಂದು ಅತ್ಯಂತ ಪವಿತ್ರವಾದಂತಹ ದಿನದಲ್ಲಿ ನಾವು ಜಗನ್ಮಾತೆಯ ವಿಚಾರವನ್ನು ಕುರಿತು ಚಿಂತನೆ ಮಾಡ್ತಾ ಇದ್ದೇವೆ ಆ ಮಟ್ಟಿಗೆ ನಮ್ಮನ್ನು ನಾವು ಅಷ್ಟರ ಮಟ್ಟಿಗೆ ಧನ್ಯರು ಅಂತ ಅಂದ್ಕೊಂಡು ನೇರವಾಗಿ ಇವತ್ತಿನ ವಿಷಯದ ಕಡೆಗೆ ಪ್ರವೇಶ ಮಾಡ್ತಾ ಇದ್ದೇನೆ ನಿನ್ನೆ ದಿವಸ ನೂರ ಎಪ್ಪತ್ತಾರನೆಯ ನಾಮವನ್ನು ಕುರಿತು ನಾವು ಚಿಂತನೆ ಮಾಡ್ತಾ ಇದ್ವಿ ನಿರ್ವಿಕಲ್ಪ ಅಂತ ವೇದಾಂತದಲ್ಲಿ ಈ ಶಬ್ದ ಬಹಳ ಪರಿಚಿತವಾದದ್ದು ಸಂಕಲ್ಪ ಮತ್ತು ವಿಕಲ್ಪ ಅಂತ ಇವೆರಡೂ ಒಂದು ರೀತಿಯಲ್ಲಿ ಜೋಡಿ ಪದಗಳ ಹಾಗೆ ಶಾಸ್ತ್ರಕಾರರು ಬಳಸ್ತಾರೆ ಸಂಕಲ್ಪ ವಿಕಲ್ಪ ಎರಡೂ ಸಹ ಮನಸ್ಸಿನ ಭಾವನೆಗಳು ಅಥವಾ ಮನಸ್ಸಿನಲ್ಲಿ ಉಂಟಾಗುವಂತಹ ಕ್ರಿಯೆಗಳು ಅಂತಲೇ ಹೇಳಬಹುದು ಈ ಸಂಕಲ್ಪ ಅಂದರೆ ನಿರ್ಧಾರ ಅಂತ ಅರ್ಥ ಸಾಮಾನ್ಯ ಲೋಕದ ದೃಷ್ಟಿಯಲ್ಲಿ ಇನ್ನೊಂದು ದೃಷ್ಟಿಯಲ್ಲಿ ಬೇರೆ ಅರ್ಥ ಉಂಟು ವಿಕಲ್ಪ ಅನ್ನೋದಕ್ಕೆ ನಿನ್ನೆ ಹೇಳಿದ್ದೇನೆ ನಾನು ಭ್ರಾಂತಿ ಭ್ರಮೆ ಅದೋ ಇದೋ ಎನ್ನುವಂತಹ ಈ ರೀತಿಯಾದಂತಹ ಅರ್ಥಗಳಿವೆ ಜಗನ್ಮಾತೆ ಅವಳು ಎಂದೂ ಸಹ ವಿಕಲ್ಪಳಲ್ಲ ಹಾಗಾಗಿ ತನ್ನ ಭಕ್ತರಿಗೆ ಕೊಡಬೇಕೋ ಬಿಡಬೇಕೋ ಎನ್ನುವಂಥ ವಿಚಾರವನ್ನೇ ಅವಳು ಮಾಡೋದಿಲ್ಲ ಅಂತ ಅವಳು ಸಂಕಲ್ಪಿಸಿದಳು ಅಂದರೆ ಮತ್ತಲ್ಲಿ ವಿಕಲ್ಪ ಇಲ್ಲ ನಿರ್ವಿಕಲ್ಪ ಭಾವದಿಂದ ಕೊಡ್ತಾಳೆ ಎಲ್ಲಿವರಿಗೆ ಕೊಡ್ತಾಳೆ ಅಂದರೆ ನಿರ್ವಿಕಲ್ಪ ಸಮಾಧಿ ಸ್ಥಿತಿಗೆ ಹೋಗ್ಲಿಕ್ಕೆ ಬೇಕಾದದ್ದು ಎಲ್ಲವನ್ನೂ ಕೊಡ್ತಾಳೆ ಹಾಗಾಗಿ ಅವಳು ನಿರ್ವಿಕಲ್ಪ ಅಂತ ನಿನ್ನೆ ದಿವಸ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸುಮಾರು ವಿಚಾರಗಳನ್ನು ನಾನು ಹೇಳಿದ್ದೇನೆ ಒಟ್ಟಾರೆ ಅವಳು ಅಭಾವ ರೂಪಳಲ್ಲ ಭಾವರೂಪಳು ಸದಾ ಇರುವವಳು ಅಂತ ಇರುವಿಕೆಯೇ ಅವಳ ರೂಪ ಪ್ರಪಂಚದಲ್ಲಿ ಇರುವುದು ಒಂದೇನೆ ಅದರ ಹೆಸರೇ ಚೈತನ್ಯ ಅಂತ ಅಷ್ಟು ಹಿನ್ನೆಲೆಯಲ್ಲಿ ಈ ನಾಮಕ್ಕಿರುವಂತಹ ಇನ್ನೊಂದು ಹೆಸರು ಏನು ಅಂದರೆ ವಿಕಲ್ಪ ಅನ್ನೋದಕ್ಕೆ ವಿರುದ್ಧ ಕಲ್ಪ ವಿಕಲ್ಪ ಅಂತ ವಿರುದ್ಧವಾದ ಕಲ್ಪ ಅಂದರೆ ಏನು ಅಂದರೆ ವಿಕಲ್ಪ ಅನ್ನೋದಕ್ಕೆ ಪರಪಕ್ಷ ಬೇರೆಯವರ ಪಕ್ಷ ಅದೇ ವಿಪಕ್ಷ ಸಾಮಾನ್ಯವಾಗಿ ಇಬ್ಬರ ನಡುವೆ ಒಂದು ಕಲಹ ಏರ್ಪಟ್ಟಾಗ ಒಂದು ಪಕ್ಷವನ್ನು ಬಿಟ್ಟು ಇನ್ನೊಂದು ಪಕ್ಷವನ್ನು ಆಶ್ರಯಿಸುವುದಕ್ಕೆ ವಿಕಲ್ಪ ಅಂತ ಹೆಸರು ಆದರೆ ಜಗನ್ಮಾತೆ ಅವಳು ಯಾವತ್ತೂ ಸಹ ವಿಕಲ್ಪಳಲ್ಲ ಯಾರ ಪಕ್ಷವನ್ನು ಆಶ್ರಯಿಸುವುದಿಲ್ಲ ಹಾಗಾಗಿ ಅವಳು ನಿರ್ವಿಕಲ್ಪಳು ಯಾಕೆಂದರೆ ನಾನು ಮೊನ್ನೆ ದಿವಸ ಒಂದು ಕಥೆ ಹೇಳಿದ್ದೇನೆ ತನ್ನ ಮಕ್ಕಳಲ್ಲಿ ಪರಸ್ಪರ ಕಲಹ ಏರ್ಪಟ್ಟರೆ ಯಾವ ಮಗನ ಪರವಾಗಿ ನಿಲ್ಲಬೇಕು ಅನ್ನೋದು ಪ್ರಶ್ನೆ ತಾಯಿಗೆ ನನ್ನಮ್ಮ ನನ್ನ ಕಡೆಗೆ ಬಂದು ಸಾರಿ ಮಕ್ಕಳಿಗೆ ನನ್ನಮ್ಮ ನನ್ನ ಕಡೆಗೆ ಬಂದು ನನಗೆ ಸಪೋರ್ಟ್ ಮಾಡಲಿಲ್ಲ ಅನ್ನೋ ಭಾವನೆ ಬರಬಹುದು ಆದರೆ ತಾಯಿಗೆ ಎಲ್ಲ ಮಕ್ಕಳು ಒಂದೇ ತಾನೆ ಆ ಮಕ್ಕಳೆಲ್ಲರೂ ಒಂದೇ ರೀತಿಯಾಗಿರಬೇಕು ಅಂತಿಲ್ಲ ಐದು ಬೆರಳಿವೆ ಐದು ಬೆರಳು ಒಂದೇ ರೀತಿಯಾಗಿವೆಯಾ ಆದರೆ ಈ ಯಾವ ಬೆರಳಿಗೆ ಏಟಾದರೂ ಸಹ ಏಟು ನಮಗೇನೆ ಹಾಗೆಯೇ ಅವಳು ಯಾರ ಪಕ್ಷವನ್ನು ಆಶ್ರಯಿಸದೇ ಇರುವುದರಿಂದ ಅವಳ ಇನ್ನೊಂದು ಹೆಸರು ನಿರ್ವಿಕಲ್ಪ ಅಂತ ನೋಡಿ ನಾವು ಸಾಮಾನ್ಯವಾಗಿ ಕನ್ನಡದಲ್ಲಿ ಈ ಮಾತನ್ನು ಬಳಸ್ತೇವೆ ನಾನು ಯಾರ ಪಕ್ಷವನ್ನು ವಹಿಸೋಲ್ಲಪ್ಪ ನಾವು ಒಂಥರ ಮಧ್ಯಸ್ಥ ಅಂದರೆ ಇಬ್ಬರು ಮಧ್ಯದಲ್ಲೂ ನಿಂತುಬಿಡ್ತೇನೆ ಅಂತ ಆದರೆ ಜಗನ್ಮಾತೆ ಹಾಗಲ್ಲ ಮಧ್ಯದಲ್ಲೂ ನಿಲ್ಲೋ ಅಲ್ಲ ಅವಳು ವಿಕಲ್ಪ ಟೋಟಲಿ ಆ ಘಟನೆಯಿಂದ ವಿಡ್ಡ್ರಾಯಲ್ ಮಾಡಿಕೊಂಡು ನಿಂತಿರ್ತಾಳೆ ಹಾಗಾಗಿ ಅವಳು ವಿಕಲ್ಪಳು ಹೀಗೆ ಈ ಶಬ್ದಕ್ಕೆ ಬೇರೆ ಬೇರೆ ನೆಲೆಯಲ್ಲಿ ಬೇರೆ ಬೇರೆ ಅರ್ಥಗಳಿವೆ ಅಲ್ಲಿಗೆ ದೇವಿ ಭ್ರಾಂತಿ ರೂಪಳಲ್ಲ ಮತ್ತೆ ಅಭಾವ ರೂಪಳಂತೂ ಅಲ್ವೇ ಅಲ್ಲ ಸಂಶಯ ರೂಪಳಲ್ಲ ನಾನಾ ಬಗೆ ಅಂದರೆ ಮೂಲ ದೃಷ್ಟಿಯಲ್ಲಿ ಸಗುಣ ರೂಪದಲ್ಲಿ ಬಂದಾಗ ನಾನಾ ರೂಪ ಉಂಟು ಚೈತನ್ಯದ ನೆಲೆಯಲ್ಲಿ ಅವಳು ಅನೇಕ ರೂಪಳಲ್ಲ ಏಕರೂಪಳು ಮತ್ತೆ ಅರ್ಥಶೂನ್ಯವಾದಂಥ ಕೇವಲ ಶಬ್ದ ಮಾತ್ರಳು ಅಲ್ಲ ಅರ್ಥ ಶೂನ್ಯಗಳು ಹೇಳಿದ್ದೇನೆ ನಾನು ಏಶವಂಧ್ಯಾಸುತೋ ಯಾತಿ ಖಪುಷ್ಪಕೃತ ಶೇಖರ ಮೃಗತೃಷ್ಣಾಂಭಸಿ ಸ್ನಾತಃ ಶಶಂ ಶಶಶೃಂಗ ಧನುರುದ್ಧರ ಅಂದರೆ ಮರುಮರೀಚಲ್ಲಿ ಸ್ನಾನ ಮಾಡಿದ ಇದು ಕೇವಲ ಅರ್ಥರಹಿತವಾದ ಶಬ್ದಾಡಂಬರ ಮತ್ತೆ ಆಕಾಶ ಪುಷ್ಪವನ್ನು ತಲೆಯಲ್ಲಿ ಧರಿಸಿದ ಇದು ಕೇವಲ ಶಬ್ದ ಮತ್ತೆ ಪುಷ್ಪವನ್ನು ಸಾರಿ ಶಶಶೃಂಗ ಧನು ಮಲದ ಕೊಂಬನ್ನ ಧನುಸ್ಸಾಗಿ ಸ್ವೀಕರಿಸಿದ ಇಂಥವನು ಹೋಗ್ತಾ ಇದ್ದಾನೆ ಯಾರು ಅಂದ್ರೆ ಅವನ ಹೆಸರು ಬಂಜೆಯ ಮಗ ಅಂತ ಇವೆಲ್ಲವೂ ಸಹ ಕೇವಲ ಶಬ್ದಾಡಂಬರ ಟೋಟಲಿ ಹುಸಿ ಅಂತ ಅಂತಹ ಹುಸಿ ರೂಪಳಲ್ಲ ಈ ಎಲ್ಲ ಅರ್ಥದ ಹಿನ್ನೆಲೆಯಲ್ಲಿ ಅವಳನ್ನು ನಿರ್ವಿಕಲ್ಪ ಅಂತ ಶಾಸ್ತ್ರಕಾರರು ಕರೆದಿದ್ದಾರೆ ಅದಾದ ಮೇಲೆ ಮುಂದಿನ ರೂಪ ಮುಂದಿನ ಶಬ್ದ ಮುಂದಿನ ನಾಮ ನಿರಾಬಾಧ ಅಂತ ನೂರ ಎಪ್ಪತ್ತೇಳನೇ ನಾಮ ಇದಕ್ಕೆ ಅರ್ಥ ಏನು ಅಂದರೆ ನಿರಾಬಾಧ ಅಂದರೆ ಬಾಧಿತಳಾಗದವಳು ಅಂದರೆ ಬಾಧಿತಳಾಗದೇ ಇರುವವಳು ಅಂತ ಇದನ್ನು ಕೇಳಿದಾಗ ಒಂದು ಸಂಶಯ ಅವಳಿಗೆ ಏನೋ ಬಾಧೆ ಇತ್ತು ನಾವು ಲಲಿತಾಸನ ಪಾರಾಯಣ ಮಾಡಿ ಮಾಡಿ ಅವಳು ಬಾಧೆ ಪರಿಹಾರ ಆಯಿತು ಹಾಗಾಗಿ ಅವಳು ನಿರಾಬಾಧಳು ಅಂತ ನಮಗೆ ಹೇಳ್ತಾರಲ್ಲ ಏನು ಬಾಧೆ ಹೊಟ್ಟೆ ಬಾಧೆ ಹಲ್ನೋವಿನ ಬಾಧೆ ತಲೆನೋವಿನ ಬಾಧೆ ಏನೇನೋ ಬಾಧೆಗಳು ಹೀಗೆ ಅಂತ ಬಾಧೆ ಅಂದರೆ ಅರ್ಥ ನೋವು ಅಂತ ಅರ್ಥ ಆ ಅರ್ಥದಲ್ಲಿ ಹೇಳಿದ ನಾಮ ಅಲ್ಲ ಇದು ಇದು ವೇದಾಂತ ಶಬ್ದವೇ ಅಷ್ಟೇ ಹೊರತು ಕನ್ನಡದ ಬಾಧೆ ಅಥವಾ ಸಮಸ್ಯದಲ್ಲಿ ಬಾಧಾ ಆಕಾರ ಅಂತ ಸ್ತ್ರೀಲಿಂಗ ಉಂಟು ಆ ಅರ್ಥದಲ್ಲಿ ಹೇಳಿದ್ದಲ್ಲ ಸಾಮಾನ್ಯ ಡಿಕ್ಷನರಿಯ ಶಬ್ದಕ್ಕೂ ವೇದಾಂತದ ಹಿನ್ನೆಲೆಯ ಶಬ್ದಕ್ಕೂ ತುಂಬ ಅರ್ಥ ವ್ಯತ್ಯಾಸ ಇರ್ತದೆ ಆ ವೇದಾಂತ ನೆಲೆಯಲ್ಲಿ ಬಂದಂಥ ಶಬ್ದ ಆದ್ದರಿಂದ ಆ ಜಾಡಿನಲ್ಲಿಯೇ ಇದಕ್ಕೆ ಅರ್ಥವನ್ನು ಹುಡ್ಕೊಳ್ಬೇಕು ಹಾಗಿದ್ರೆ ಬಾಧ ಅಂದರೆ ಏನು ಅಂದರೆ ನಿಷೇಧಿಸಲ್ಪಡುವುದು ಒಂದರ್ಥ ಅಲ್ಲಗಳೆಯುವುದು ತಡೆಯಲ್ಪಡುವುದು ಅನ್ನೋದಕ್ಕೆ ವೇದಾಂತದಲ್ಲಿ ಬಾಧಿತ ಅನ್ನುವಂಥ ಶಬ್ದ ಉಂಟು ಅಂದರೆ ಇದಕ್ಕೊಂದು ಅರ್ಥ ಹೇಳಿಬಿಡ್ತೇನೆ ಉದಾಹರಣೆ ಕೊಡ್ತೇನೆ ಆಗ ಸ್ಪಷ್ಟ ಆಗುತ್ತೆ ಯಾಕೆಂದರೆ ಈ ಎಲ್ಲ ಶಬ್ದಗಳಿಗೆ ನಾವು ಉದಾಹರಣೆ ಕೊಡದೆ ನೀವು ಎಷ್ಟೇ ಶಬ್ದದ ವಿವರಣೆ ಕೊಟ್ಟರೂ ಸಹ ಮನಸ್ಸಿಗೆ ಬರೋದಿಲ್ಲ ಬಾಧಿತ ಅನ್ನೋದಕ್ಕೆ ಅಲ್ಲಗಳೆಯುವುದು ಅಂತ ನಾನು ಹೇಳಿದೆ ನಾವು ಸಮುದ್ರ ತೀರಕ್ಕೆ ಹೋಗ್ತೇವೆ ಅಲ್ಲಿ ಆ ಸಮುದ್ರ ತೀರದಲ್ಲಿ ಕಪ್ಪೆ ಚಿಪ್ಪನ್ನು ನೋಡ್ತೇವೆ ಇದೇ ಮೊದಲ ಬಾರಿ ಕಪ್ಪೆ ಚಿಪ್ಪನ್ನು ನೋಡುವವರಿಗೆ ನೋಡಿದ ತಕ್ಷಣ ಅಲ್ಲಿ ಬೆಳ್ಳಿ ಎನ್ನುವಂತಹ ಭಾವನೆ ಬರುತ್ತೆ ಅಲ್ವಾ ಆದರೆ ಆ ಕಪ್ಪೆ ಚಿಪ್ಪಿನಲ್ಲಿ ತೋರ್ತಾ ಇರುವಂತಹ ಬೆಳ್ಳಿಯಿಂದ ಯಾರೂ ಆಭರಣವನ್ನು ಮಾಡಿಸ್ಕೊಳ್ಳಿಕ್ಕೆ ಆಗೋಲ್ಲ ಇದು ಬೆಳ್ಳಿ ಅಲ್ಲ ಇದು ಕಪ್ಪೆ ಚಿಪ್ಪು ಎನ್ನುವಂತಹ ಜ್ಞಾನ ಬಂದಾಗ ಈ ಮೊದಲು ಬಂದಂತಹ ಬೆಳ್ಳಿ ಎನ್ನುವಂತಹ ಜ್ಞಾನ ಅದು ಬಾಧಿತವಾಯಿತು ಯಾವುದರಿಂದ ಕಪ್ಪೆ ಚಿಪ್ಪು ಎನ್ನುವಂಥ ಜ್ಞಾನದಿಂದ ಅಲ್ಲಿಗೆ ಬೆಳ್ಳಿ ಎನ್ನುವಂತಹ ಮೊದಲು ಬಂದ ಜ್ಞಾನ ಕಪ್ಪೆ ಚಿಪ್ಪು ಎನ್ನುವಂತಹ ನಿಶ್ಚಯಾತ್ಮಕ ಜ್ಞಾನದಿಂದ ಬಾಧಿತವಾಯಿತು ಅಂದರೆ ನಾವು ಅದನ್ನ ಅಲ್ಲಗಳೆದ್ವಿ ಅದನ್ನ ನಿರಾಕರಣೆ ಮಾಡಿದ್ವಿ ಹಾಗೆ ಜಗನ್ಮಾತೆ ಅಥವಾ ಅವಳ ಜ್ಞಾನ ಅವಳ ಸ್ವರೂಪ ಇನ್ಯಾವುದಾದರೂ ಜ್ಞಾನ ಬಂದಾಗ ಬಾಧಿತವಾಗತ್ತೋ ಅಂತಂದ್ರೆ ನೋ ನಿರಾಬಾಧ ಅವಳ ಜ್ಞಾನ ಎಂದೂ ಸಹ ಬಾಧಿತ ಆಗುವುದಿಲ್ಲ ಹಾಗೆಯೇ ಇದಕ್ಕೆ ಬೇಕಷ್ಟು ಉದಾಹರಣೆಗಳು ಸಿಗ್ತವೆ ವಿವೇಕ್ ಚೂಡಾವಣಿ ಹೇಳಬೇಕಿದ್ರೆ ತುಂಬಾ ಸಲ ಉದಾಹರಣೆ ಕೊಟ್ಟಿದ್ದೇನೆ ಮಬ್ಬುಗತ್ತಲೆಯಲ್ಲಿ ಹಗ್ಗವನ್ನು ನೋಡಿದಾಗ ಅಥವಾ ಭೂಮಿಯ ಬಿರುಕನ್ನು ನೋಡಿದಾಗ ಹಾವು ಎನ್ನುವಂತಹ ಜ್ಞಾನ ಬಂದ್ಬಿಡ್ತದೆ ಭ್ರಾಂತಿ ಜ್ಞಾನ ಆದರೆ ಯಾವನೋ ಒಬ್ಬ ಅಥವಾ ಬಂದು ಅಲ್ಲಿ ಬೆಳಕನ್ನು ಹಾಯಿಸಿ ಇದು ಹಗ್ಗ ಅಥವಾ ಇದು ಭೂಮಿಯ ಬಿರುಕು ಹಾವಲ್ಲ ಅಂತ ಹೇಳಿದಾಗ ಮೊದಲ ನಮಗೆ ಹಾವು ಅಂತ ಬಂದಂತಹ ಭ್ರಾಂತಿ ಜ್ಞಾನ ಏನಾಗುತ್ತೆ ಅದು ಬಾಧಿತವಾಗುತ್ತೆ ಅಂದರೆ ಅದು ಹೊರಟೋಯ್ತು ಅದು ಇನ್ನು ತೀರಾ ಕನ್ನಡದಲ್ಲಿ ಹೇಳಬೇಕಂದ್ರೆ ಅದು ಆ ಜ್ಞಾನ ಹೋಯಿತು ಅಂತ ಹಾಗೆ ಹೇಳೋರು ಇದ್ದಾರೆ ಬಾಧಿತವಾಯಿತು ಅನ್ನೋದು ಶಾಸ್ತ್ರದ ಶಬ್ದ ಅದು ಯಾಕೆ ಹಾಗಾಯಿತು ಕೇಳಿದರೆ ಈ ಹಾವು ಎನ್ನುವಂಥ ಜ್ಞಾನ ಯಾಕೆ ಬಾಧಿತವಾಯಿತು ಅಂದರೆ ಆ ಹಾವು ಎನ್ನುವಂಥ ಜ್ಞಾನ ಅದು ಭ್ರಾಂತಿಯಿಂದ ಕೂಡಿತ್ತು ಆ ಹಾವು ಅಂಥ ಜ್ಞಾನ ಬರೋದಕ್ಕೆ ಅಧಿಷ್ಠಾನವಾಗಿ ಹಗ್ಗ ಇತ್ತು ಅಥವಾ ಭೂಮಿಯ ಬಿರುಕಲ್ಲಿತ್ತು ಇದು ಅಧಿಷ್ಠಾನದ ಜ್ಞಾನವಾದ್ರಿಂದ ಹಗ್ಗ ಅಥವಾ ಭೂಮಿಯ ಬಿರುಕು ಎನ್ನುವಂತಹದ್ದು ಅಧಿಷ್ಠಾನದ ಜ್ಞಾನವಾದಾಗ ಅದರಲ್ಲಿ ಆರೋಪಿತವಾದಂಥ ಭ್ರಾಂತಿಯ ಜ್ಞಾನ ಅದು ಬಾಧಿತವಾಗ್ತದೆ ಹಾಗೆಯೇ ಜಗನ್ಮಾತೆ ಪ್ರಪಂಚಕ್ಕೆ ಆಧಾರಳಾದ್ರಿಂದ ಅವಳಲ್ಲಿ ಪ್ರಪಂಚ ತೋರ್ತಾ ಇರುತ್ತೆ ಆಕೆ ಯಥಾರ್ಥ ಜ್ಞಾನವಾದಾಗ ಪ್ರಪಂಚ ಬಾಧಿತವಾಗುತ್ತೆ ಅಷ್ಟೇ ಹೊರತು ಸಹ ಅಧಿಷ್ಠಾನ ಸ್ವರೂಪಿಣಿಯಾದ ಅವಳು ಎಂದೆಂದೂ ಬಾಧಿತಳಾಗುವುದಿಲ್ಲ ಚೈತನ್ಯ ರೂಪಿಣಿಯಾಗಿ ಇರ್ತಾಳೆ ಆದ್ರಿಂದ ಅವಳು ನಿರಾಬಾಧ ಇಷ್ಟು ವೇದಾಂತದ ಹಿನ್ನೆಲೆಯಲ್ಲಿ ಹೇಳಬೇಕಾದ ಅರ್ಥ ಇದಕ್ಕೆ ಶಾಸ್ತ್ರಕಾರ ನೇರ ಒಂದು ವಿವರಣೆ ಕೊಡ್ತಾನೆ ಬಾಧಾ ಅಂದ್ರೆ ಏನು ಅಂದ್ರೆ ಪೂರೋಕ್ತ ವಿಷಯ ಜ್ಞಾನಂ ತಸ್ಯ ಜ್ಞಾನ ಮಿಥ್ಯಾತ್ವಾತ್ ಸಹ ನಿರ್ಗತಃಯ ಯಾವಾಗಲೂ ಏನು ಹೇಳಿದಂಗಾಯಿತು ಅಂದರೆ ಯಥಾರ್ಥ ಜ್ಞಾನ ಬಂದಾಗ ಅಯಥಾರ್ಥ ಜ್ಞಾನ ಎನ್ನುವಂಥದ್ದು ಬಾಧಿತವಾಗ್ತದೆ ಜಗನ್ಮಾತೆ ಅವಳು ಎಂದೂ ಸಹ ಅಯಥಾರ್ಥಳಲ್ಲ ಅವಳು ಯಥಾರ್ಥಳೇ ಆದ್ದರಿಂದ ಅವಳು ಎಂದೂ ಸಹ ಬಾಧಿತಳಾಗುವುದಿಲ್ಲ ಹೀಗೆ ಕಪ್ಪೆ ಚಿಪ್ಪಿನ ಜ್ಞಾನದಿಂದ ಬೆಳ್ಳಿ ಎನ್ನುವುದು ಬಾಧಿತವಾಗುವಂತೆ ಹಗ್ಗದ ಅರಿವಿನಿಂದ ಹಾವು ಎನ್ನುವಂಥದ್ದು ಬಾಧಿತವಾಗುವಂತೆ ದೇವಿ ಮಾತ್ರ ಅಂದರೆ ಜಗನ್ಮಾತೆಯ ಜ್ಞಾನ ಜಗನ್ಮಾತೆಯೇ ಜ್ಞಾನ ಜಗನ್ಮಾತೆಯ ಜ್ಞಾನ ಅಂತ ಹೇಳಿದರೆ ಅದು ಸರಿಯಾದ ಶಬ್ದ ಪ್ರಯೋಗ ಅಲ್ಲ ಅದು ಯಾವುದರಿಂದಲೂ ಸಹ ಬಾಧಿತ ಆಗದೇ ಇರುವುದರಿಂದ ಅವಳು ನಿರಾಬಾಧಳು ಇಷ್ಟು ಈ ನಾಮದ ಅರ್ಥ ಮತ್ತು ಮುಂದಿನ ನಾಮ ನೂರ ಎಪ್ಪತ್ತೆಂಟನೆಯ ನಾಮ ನಿರ್ಭೇದ ಅಂದರೆ ಭೇದರಹಿತಳು ಅಂತ ಭೇದರಹಿತಳು ಅಂದರೆ ಹಿಂದೆ ಒಂದು ಸಲ ಬಂದಿತ್ತು ಇದು ಬೇರೆ ಯಾವುದೋ ನಾಮಕ್ಕೆ ಸಂಬಂಧಪಟ್ಟ ಹಾಗೆ ವಿವೇಕ ಚೂಡಾಮಣಿ ಹೇಳಬೇಕು ಹೇಳಿದ್ದೇನೆ ಬ್ರಹ್ಮ ವಸ್ತುವಿಗೆ ಅಥವಾ ಬ್ರಹ್ಮಸ್ವರೂಪಿಣಿಗೆ ಅವಳ ಸ್ವರೂಪ ಹೇಗಿರುತ್ತದೆ ಅಂದರೆ ಏಕಮೇವ ದ್ವಿತೀಯ ಅಂದರೆ ಅದು ಏಕಂ ಅಷ್ಟು ಹೇಳಿದ್ರೆ ಸಾಕಿತ್ತು ಮತ್ತೆ ಏವ ಅವಧಾರಣೆ ಬೇರೆ ಮತ್ತೆ ಅದ್ವಿತೀಯ ಯಾಕೆ ಹೀಗೆ ಹೇಳಬೇಕು ಉಪನಿಷತ್ತು ಈ ಶಬ್ದವನ್ನು ಹೇಳಬೇಕಿದ್ರೆ ಯಾವಾಗಲೂ ಹೇಳೋದು ಹೇಗೆ ಏಕಮೇವ ದ್ವಿತೀಯಂ ಬ್ರಹ್ಮ ಅಂತ ಏಕಂ ಬ್ರಹ್ಮ ಅಂತ ಹೇಳಿದರೆ ಸಾಕಿತ್ತಲ್ವಾ ಒಂದು ಬ್ರಹ್ಮ ಅಂತ ಇಲ್ಲ ಒಂದೇ ಏಕಮೇವ ಮತ್ತೆ ಒಂದು ಅಂತ ಹೇಳಿದೆ ಏಕಮೇವ ಅವಧಾರಣೆ ಒಂದೇ ಅಂತ ಹೇಳಿದ್ದಲ್ಲದೆ ಅದಕ್ಕೆ ಎರಡು ಇಲ್ಲದ್ದು ಯಾಕೆ ಹೇಳಬೇಕು ಇಷ್ಟಲ್ಲ ಒತ್ತಿ ಒತ್ತಿ ಯಾಕೆ ಹೇಳಬೇಕು ಅಂದರೆ ಅದನ್ನು ಮತ್ತೆ ಪುನಃ ಭಾಷ್ಯಕಾರರು ಹೇಳ್ತಾರೆ ಅಂದರೆ ವ್ಯಾಖ್ಯಾನಕಾರರು ಜಗನ್ಮಾತೆ ಪರಬ್ರಹ್ಮ ಸ್ವರೂಪಿಣಿ ಆದ್ದರಿಂದ ಅವಳಿಗೆ ಅವಳಂತೆ ಅಲ್ಲದೇ ಇರುವ ವಿಜಾತಿಯ ಭೇದವೂ ಇಲ್ಲ ಮತ್ತೆ ಅವಳಂತೆ ಇರುವಂತಹ ಸಜಾತಿಯ ಭೇದವೂ ಇಲ್ಲ ಅವಳೊಳಗೆ ಇನ್ನೊಂದು ಭೇದವೂ ಇಲ್ಲ ಹೀಗೆ ವಿಜಾತೀಯ ಸಜಾತೀಯ ಸ್ವಗತ ಭೇದ ರಹಿತಳಾದ್ದರಿಂದ ಅವಳು ನಿರ್ಭೇದ ಅಂತ ಆ ಮುಂದೆ ಚಂಡಮುಂಡರ ಸಂಹಾರ ಕಾಲದಲ್ಲಿ ಒಂದು ಮಾತು ಬರ್ತದೆ ಏನು ಅಂದರೆ ಆತ ಹೇಳ್ತಾನೆ ಅಲ್ಲಿ ಜಗನ್ಮಾತೆಯನ್ನು ಕುರಿತು ಅವಳು ಏನು ಮಾಡ್ತಾಳೆ ಅಂದರೆ ಚಂಡನ ಮುಂಡನವರ ಸಂಹಾರ ಕಾಲದಲ್ಲಿ ತನ್ನ ರೂಪವನ್ನು ಬಹುವಾಗಿಸಿಕೊಳ್ತಾಳೆ ಬಹುವಾಗಿಸಿಕೊಂಡು ಅವನ ಜೊತೆ ಯುದ್ಧ ಮಾಡ್ತಾಳೆ ಹಾಗೆ ಯುದ್ಧ ಮಾಡೋಕ್ಕಿಂತ ಮೊದಲು ಬೇರೆ ಬೇರೆ ರೂಪದಲ್ಲಿ ಆಕೆ ನಿಂತಾಗ ಆತ ಹೇಳ್ತಾನೆ ಅನ್ಯಾಸಾಂ ಬಲಮಾಶ್ರಿತ್ಯ ಯುದ್ಧಸೇ ಚಾತಿಮಾನಿನಿ ನೀನೆಂತ ಹೆಣ್ಣು ಅಂದ ಅವನು ಯಾಕೆಂದರೆ ನಿನ್ನ ಹತ್ರ ಯುದ್ಧ ಮಾಡ್ಲಿಕ್ಕಾಗದೆ ನಿನ್ನಂತೆ ಇರುವಂತ ಹಲವಾರು ಹೆಣ್ಣು ಮಕ್ಕಳನ್ನ ಕೂಡಿಸಿಕೊಂಡು ಅಂದ್ರೆ ಮಹಿಳಾ ಮಂಡಳಿಯವ್ರನ್ನೆಲ್ಲ ಕರ್ಕೊಂಡು ಬಂದು ನನ್ನ ಜೊತೆ ನೀನು ಯುದ್ಧ ಮಾಡ್ತಾ ಇದೀಯ ದಯವಿಟ್ಟು ಯಾರು ಮಹಿಳಾ ಮಂಡಳಿ ಸದಸ್ಯರು ಇದ್ರೆ ಬೇಜಾರು ಮಾಡ್ಕೊಳ್ಳಿ ಬಿಡಿ ಮತ್ತೆ ನಾನು ಹೇಳ್ತಾರೆ ಅದಲ್ಲ ನಿನಗೆ ನನ್ನ ಒಬ್ಬನ ಜೊತೆಗೆ ಯುದ್ಧ ಮಾಡ್ಲಿಕ್ಕೆ ಶಕ್ತಿ ಇಲ್ಲ ಹಾಗಾಗಿ ಇಡೀ ನೀನು ಏನ್ ಮಾಡಿದೆ ಕೇಳಿದೆ ಈ ಮಹಿಳೆಯರ ತಂಡೋಪ ತಂಡಗಳನ್ನು ಕಟ್ಕೊಂಡು ಬಂದಿದ್ದೀಯಾ ನೀನು ಅಂತ ಹೇಳ್ತಾನೆ ಅವನು ಹೀಗೆ ಹೇಳಿ ಅಂತನೇ ಬಯಸಿದ್ದವಳು ತಕ್ಷಣ ಅವಳು ಆ ಎಲ್ಲ ತನ್ನ ಬೇರೆ ಬೇರೆ ರೂಪಗಳನ್ನು ತನ್ನಲ್ಲೇ ಉಪಸಮ್ಮರಿಸಿಕೊಂಡು ಬಿಡ್ತಾಳೆ ಆಗ ಅವಳು ಹೇಳ್ತಾಳೆ ಏಕೆಂದರೆ ನಾನೊಬ್ಬಳೇ ಇರೋದಪ್ಪ ನಾನು ಬಿಟ್ರಿ ಇನ್ಯಾರೂನು ಇಲ್ವೇ ಇಲ್ಲ ನಾನು ಇರೋದು ನನ್ನನ್ನು ಬಿಟ್ಟು ಇನ್ನೊಂದು ರೂಪ ಅನ್ನೋದು ಇಲ್ಲ ಹಾಗೆ ಇದು ಕಂಡ ರೂಪಗಳು ಯಾವುದು ಕೇಳಿದೆ ಅವು ಸಹ ನನ್ನ ರೂಪಗಳೇ ನಿನಗೆ ನಾನು ಎಂಥವಳು ಅಂತ ತೋರಿಸೋದಕ್ಕೋಸ್ಕರ ಈ ರೂಪಗಳನ್ನು ತೋರಿಸಿದ್ದೇನೆ ಆದ್ದರಿಂದ ನಾನು ಬೇರೆಯವರ ಬಲವನ್ನು ಆಶ್ರಯಿಸಿಕೊಂಡು ನಿನ್ನ ಜೊತೆ ಯುದ್ಧ ಮಾಡ್ತಾ ಇಲ್ಲ ನಾನೊಬ್ಬಳ್ಳೆ ಇದ್ದೇನೆ ಅದೆಲ್ಲವೂ ಸಹ ನನ್ನದೇ ರೂಪ ಹೀಗೆ ಹೇಳಿ ಮುಂದೆ ಅವನನ್ನು ಸಂಹಾರ ಮಾಡ್ತಾಳೆ ಏಕೈವಾಹಂ ಜಗತ್ಯತ್ರ ಅವಳಿದ್ದೇ ಮಾತು ಅಹಂ ನಾನಿಲ್ಲಿ ಏಕೈವಾಹಂ ಜಗತ್ಯತ್ರ ದ್ವಿತೀಯ ಕಾಮಮ ಅಪರ ನನಗೆ ನನ್ನನ್ನು ಬಿಟ್ಟು ಇನ್ನೊಬ್ಬಳು ಎರಡನೇ ಅವಳು ಎಲ್ಲೋ ಇದ್ದಾಳೆ ಯಾಕೆ ಹೇಳ್ತಿದ್ದೆ ನಾನು ಸಜಾತೀಯ ವಿಜಾತೀಯ ಸ್ವಗತ ಭೇದ ರಹಿತಳು ಏಕೈವಾಹಂ ಜಗತ್ಯತ್ರ ದ್ವಿತೀಯ ಕಾಮಮ ಅಪರ ನನಗಿನ್ನೊಂದು ಸರಿಸಾಟಿಯಾದ ರೂಪವೇ ಇಲ್ಲ ಅಂತ ಹೇಳಿ ಮತ್ತೆ ಮುಂದೆ ಮಾತು ಕೂರ್ಮ ಪುರಾಣ ಈ ಮಾತನ್ನು ಹೀಗೆ ಸಮರ್ಥಿಸ್ತದೆ ತೊಮ್ಹಿಸಾ ಪರಮಾಶಕ್ತಿ ಅನಂತ ಪರಮೇಷ್ಠಿನಿ ನೀನು ಒಬ್ಬಳೇ ಆದರೆ ನಿನ್ನ ರೂಪ ಎಂಥದ್ದು ಅಂದರೆ ಅದು ಅನಂತ ಅದಕ್ಕೆ ಕೊನೆಯೇ ಇಲ್ಲ ಹೀಗೆ ಅಂತ ಸರ್ವಭೇದ ವಿನಿರ್ಮುಕ್ತ ಸರ್ವಭೇದ ವಿನಾಶಿನಿ ಎಲ್ಲ ಭೇದಗಳಿಂದ ಅವಳು ಮುಕ್ತಳು ಮತ್ತೆ ಜಗತ್ತಿನಲ್ಲಿ ತೋರುವಂತಹ ಬೇರೆ ಬೇರೆ ಭೇದ ಭಾವವನ್ನು ತನ್ನ ಜ್ಞಾನದಿಂದ ವಿನಾಶ ಮಾಡುವವಳು ಆದ್ದರಿಂದ ಸರ್ವಭೇದ ವಿನಾಶಿನಿ ಅಂತ ಈ ಕೂರ್ಮ ಪುರಾಣ ಈ ರೀತಿಯಾಗಿ ಲಲಿತಾ ಸಹಸ್ರನಾಮಕ್ಕೆ ಪೂರಕವಾದಂತಹ ಮಾತನ್ನು ಹೇಳ್ತದೆ ಅಲ್ಲಿಗೆ ನಿರ್ಭೇದ ಭೇದರಹಿತಳು ಎನ್ನುವಂತಹ ನಾಮದ ವಿವರಣೆ ಇಲ್ಲಿಗೆ ಆಯಿತು ಅಂತ ಅಂದ್ಕೊಂಡು ಮುಂದಕ್ಕೆ ಹೋಗೋಣ ಇವತ್ತು ಸ್ವಲ್ಪ ಹೆಚ್ಚು ನಾಮವನ್ನು ಚಿಂತನೆ ಮಾಡೋಣ ಎನ್ನುವಂಥ ಹಿನ್ನೆಲೆಯಲ್ಲಿ ಸ್ವಲ್ಪ ಮುಂದಕ್ಕೆ ಮುಂದಕ್ಕೆ ಇದ್ದೇನೆ ನೂರ ಎಪ್ಪತ್ತೊಂಬತ್ತನೇ ನಾಮ ಭೇದನಾಶಿನಿ ಭೇದವನ್ನು ನಾಶ ಮಾಡುವವಳು ಎನ್ನುವಂಥದ್ದು ತತ್ವಜ್ಞಾನದ ಮೂಲಕ ದೇವಿ ಭೇದವನ್ನು ನಾಶಪಡಿಸ್ತಾಳೆ ಎಲ್ಲಿವರೆಗೆ ತತ್ವಜ್ಞಾನ ಆಗುವುದಿಲ್ವೋ ಅಲ್ಲಿಯವರೆಗೂ ಸಹ ನಮ್ಮ ಮನಸ್ಸಿನಲ್ಲಿ ಭೇದಜ್ಞಾನ ಎನ್ನುವಂಥದ್ದು ಇದ್ದೇ ಇರ್ತದೆ ಆ ಭೇದಜ್ಞಾನ ಅಳಿಬೇಕು ಅಂದರೆ ತತ್ವಜ್ಞಾನಕ್ಕೇ ಶರಣು ಹೋಗಬೇಕು ಆ ಭೇದಜ್ಞಾನ ಮೂಲತಃ ಯಾವುದು ಅಂದರೆ ನಮಗೆಲ್ಲರಿಗೂ ಬರುವಂತಹದ್ದು ನಾನು ಬೇರೆ ಪರಮಾತ್ಮ ಅಥವಾ ಪರಮಾತ್ಮ ಸ್ವರೂಪಿಣಿಯಾದಂಥ ಆಕೆ ಬೇರೆ ಎನ್ನುವಂಥದ್ದು ಹೀಗೆ ಈ ಜೀವಾತ್ಮ ಪರಮಾತ್ಮ ಬೇರೆ ಎನ್ನುವಂತಹ ಭಾವವನ್ನು ಐಕ್ಯದ ಮೂಲಕ ನಾಶ ಮಾಡ್ತಾಳೆ ಅಂದ್ರೆ ಕಾರಣ ಜ್ಞಾನ ಉಂಟಾದಾಗ ಕಾರ್ಯಗತವಾದ ಭೇದ ಅಳಿದು ಹೋಗ್ತದೆ ಅಂತಹ ಕಾರಣ ಜ್ಞಾನವನ್ನು ನೀಡುವವಳಾದ್ರಿಂದ ಅವಳು ಭೇದನಾಶಿನಿ ನಿನ್ನೆ ದಿವಸ ನಾನು ಹೇಳಿದ್ದೇನೆ ಜ್ಞಾನ ಹೇಗೆ ಅಂದರೆ ಒಂದು ಕಾರ್ಯಕ್ಕೆ ಎರಡು ಕಾರಣಗಳಿರ್ತವೆ ಒಂದು ನಿಮಿತ್ತ ಕಾರಣ ಇನ್ನೊಂದು ಉಪಾದಾನ ಕಾರಣ ಅಂತ ಆ ಉಪಾದಾನ ಕಾರಣದ ಜ್ಞಾನವಾದಾಗ ಉಪಾದಾನ ಕಾರಣದಿಂದ ಆದ ಎಲ್ಲ ಕಾರ್ಯಗಳ ಜ್ಞಾನವೂ ಸಹ ಅದು ಬೇರೆ 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 ಅಂತ ಅನಿಸೋದಿಲ್ಲ ಅಲ್ಲಿ ಅನಿಸೋದು ಎರಡೇ ಓ ನೇಮ್ ಮತ್ತೆ ಶೇಪ್ ಹೆಸರು ಬೇರೆ ಆಕಾರ ಬೇರೆ ಈ ಹೆಸರು ಮತ್ತು ಆಕಾರ ಬೇರೆ ಬೇರೆಯಾಗಿ ತೋರ್ತಾ ಇರುವಂತಹ ವಸ್ತುವಿನಲ್ಲಿರುವಂತಹ ಮೂಲ ವಸ್ತು ಅದು ಒಂದೇ ಎನ್ನುವಂತಹ ದೃಢವಾದಂತಹ ಜ್ಞಾನ ಬರ್ತದೆ ಹಾಗಾಗಿ ಈ ರೀತಿಯಾಗಿ ಆ ಕಾರಣ ಜ್ಞಾನವನ್ನ ಕೊಡುವುದರ ಮೂಲಕ ಅವಳು ಭಕ್ತರ ಭೇದ ಭಾವವನ್ನು ನಾಶ ಮಾಡ್ತಾಳೆ ಈಗ ಒಂದು ಸಂಶಯ ಬರ್ತದೆ ನಿಮಗೆ ಅಲ್ಲ ಅಕಸ್ಮಾತ್ ಏನಾದರೂ ನಾವು ತುಂಬ ಆಳವಾಗಿ ಜಗನ್ಮಾತೆಯನ್ನು ಹಚ್ಚಿಕೊಂಡು ಹೀಗೆ ಮನಸ್ಸಿನಲ್ಲಿ ವಿಚಾರ ಮಾಡ್ತಾ ಮಾಡ್ತಾ ಅವಳ ಅರ್ಚನೆಗೆ ಪೂಜೆಗೆ ಪ್ರಾರಂಭ ಮಾಡಿದಾಗ ಎಲ್ಲ ವ್ಯತ್ಯಾಸ ಆಗಿಬಿಡಲ್ವೇ ಅಂದರೆ ನಾನು ಬೇರೆ ಅಲ್ಲ ಅವಳು ಬೇರೆ ಅಲ್ಲ ಅಂತ ಆಗೇನಾಗುತ್ತೆ ಕೇಳಿದರೆ ನಾನು ತಿಂದರೆ ಅವಳು ತಿಂದಂಗೆ ಆಯಿತು ಅವಳು ತಿಂದರೆ ನಾನು ಹಾಗೆ ಅಲ್ವಾ ಈ ಭಾವನೆ ಬರೋದಿಲ್ವಾ ಅಂದ್ರೆ ನಾನು ತಿಂದರೆ ಅವಳು ತಿಂದ ಹಾಗೆ ಅಲ್ಲ ಅವಳು ತಿಂದರೆ ನಾನು ತಿಂದ ಹಾಗೆ ಯಾಕೆ ಕೇಳಿದರೆ ಸಮುದ್ರದಲ್ಲಿ ಅಲೆ ಇದೆಯೇ ಹೊರತು ಅಲೆಯೇ ಸಮುದ್ರ ಅಲ್ಲ ಸಮುದ್ರೋಹಿ ತರಂಗ ಕ್ವಚನ ಸಮುದ್ರೋ ನ ತಾರಂಗ ಹಾಗೆಯೇ ಬಿಂಬ ಪ್ರತಿಬಿಂಬಗಳಲ್ಲಿ ಭೇದ ಇಲ್ಲ ಆದರೆ ಪ್ರತಿಬಿಂಬಕ್ಕೆ ಬಿಂಬವನ್ನು ಬಿಟ್ಟು ಸ್ವತಂತ್ರವಾದ ಅಸ್ತಿತ್ವ ಇಲ್ಲ ಎರಡು ಒಂದೇ ಅಂದ ಮಾತ್ರಕ್ಕೆ ಬಿಂಬವೇ ಪ್ರತಿಬಿಂಬ ಅಲ್ಲ ಪ್ರತಿಬಿಂಬ ಬಿಂಬವಾದೀತು ಅಲ್ವಾ ಹಾಗೆಯೇ ತೀರಾ ಆ ಏಕಾತ್ಮತಾ ಜ್ಞಾನ ಬಂದಾಗ ಹಾಗಾಗಬಹುದು ಕೆಲಸಲ ಆದ್ರೆ ಅಚ್ಚರಿ ಏನಿಲ್ಲ ಹಾಗಾಗಿ ತಾನೇ ರಾಮಕೃಷ್ಣ ಪರಮಹಂಸರು ನೀರಾಜನ ಮಾಡುವಾಗ ಕಾಳಿಗೆ ಹೀಗೆ ನೀರಾಜನೆ ಮಾಡ್ತಾ ಮಾಡ್ತಾ ಕೊನೆಗೆ ಮಾಡ್ತಾ ಇದೆಯೇನು ಕೇಳಿದರೆ ಹೀಗಾಗ್ತಾ ಇದೆ ಹೀಗಾಗ್ತಾ ಇತ್ತು ಅದು ಏನಾಯಿತು ಲೋಕದ ಜನ ಹುಚ್ಚರು ಅಂದರು ಇನ್ನೇನು ಹೇಳ್ತಾರೆ ಅದಕ್ಕಿಂತ ಜಾಸ್ತಿ ಶಬ್ದ ಹೇಳೋಕ್ಕಾಗತ್ತಾ ಖುಷಿಪಟ್ಟರು ಅವರು ಖುಷಿಪಟ್ಟನು ಖುಷಿಯಾದ ಅನುಭವವೂ ಇಲ್ಲ ಯಾಕೆಂದರೆ ಜ್ಞಾನಿಯಾದವನಿಗೆ ನಿಂದ ಮತ್ತೆ ಸ್ತುತಿಗಳು ಎರಡೂ ಸಹ ಸಮಾನವಾಗಿರ್ತವೆ ಹಾಗಾಗಿ ಲೋಕದ ಹುಚ್ಚರು ಅಂತ ಹೇಳಿದ್ರು ಸಹ ಅವರಿಗೇನೂ ಗೊತ್ತಾಗಲಿಲ್ಲ ಇಂಥ ಹುಚ್ಚು ನಮಗೆ ಹಿಡಿಬೇಕು ಅನ್ನೋದೇ ಪಾರಾಯಣದ ಉದ್ದೇಶ ಆದರೆ ನಮಗೆ ಹಿಡಿಯೋಲ್ಲ ಯಾಕೆಂದರೆ ನಾನು ನಿನ್ನೆ ಸಹ ಹೇಳಿದ್ದೇನಲ್ಲ ನಮ್ಮ ಪಾರಾಯಣದಲ್ಲಿ ಅಷ್ಟು ಏಕಾಗ್ರತೆ ಇರುವುದಿಲ್ಲ ಬಹಳಷ್ಟು ಪಾರಾಯಣ ಏನಾಗುತ್ತೆ ಕೇಳಿದರೆ ಅದು ಇವತ್ತು ನವರಾತ್ರಿ ಮಾಡಬೇಕು ಅಂತ ಈ ಯಾವುದೋ ಒಂದು ನಿರ್ಬಂಧಕ್ಕೆ ಒಳಪಟ್ಟಾಗ್ತಾ ಇರುತ್ತೆ ಅಷ್ಟೇ ಹೊರತು ಸಹ ನನ್ನ ಮನಸ್ಸು ಇಷ್ಟೊತ್ತು ಸಹ ಆಕೆ ರೂಪವನ್ನು ಚಿಂತನೆ ಮಾಡುತ್ತಾ ಮಾಡೋಣ ಅಂತ ಅಂದ್ಕೊಳ್ಳೋಣ ಹಾಗೆ ಮಾಡಬೇಕಿದ್ರೆ ಅರ್ಥ ಆಗಬೇಕಲ್ವಾ ಅರ್ಥ ಆಗದೆ ಏನು ಬರೇ ಶಬ್ದದಿಂದ ಏನು ಮಾಡಲಿಕ್ಕೆ ಆಗೋದಿಲ್ಲ ಅಲ್ವಾ ಹಾಗಾಗಿ ಏನಾಗುತ್ತೆ ಕೇಳಿದ್ರೆ ನಮ್ಮ ಪಾರಾಯಣ ಎಷ್ಟು ಆಳಕ್ಕೆ ಇಳಿಬೇಕೋ ಅಷ್ಟು ಆಳಕ್ಕೆ ಇಳಿಯುವುದಿಲ್ಲ ಕೊನೆಗೆ ಏನಕ್ಕೆ ಮತ್ತೆ ನಾನು ಇನ್ನೊಂದು ನಾನು ಇಷ್ಟೆಲ್ಲ ಮಾಡಿದೆ ಆದರೂ ಸಹ ನನ್ನ ನಿರೀಕ್ಷಣೆಗೆ ಏನು ಬೇಕೋ ಅದು ಆಗಲಿಲ್ಲ ಅಂತ ಅದೇ ಮೊದಲನೇ ತಪ್ಪು ಅದೇ ಮೊದಲನೆಯ ತಪ್ಪು ನಮ್ಮಲ್ಲಿ ಮುಂದೆ ಆ ಮಾತು ಬರುತ್ತೆ ಕರ್ಮದ ಹಿಂದೆ ನಾವು ಭಾವನೆಗಳನ್ನು ಇಡಬಹುದು ಆದರೆ ಇಡದೇ ಮಾಡುವಂಥದ್ದಕ್ಕೆ ಒಂದು ಮಹಾಫಲ ಉಂಟು ಯಾವ ಭಾವನೆಯನ್ನು ಯಾವ ಅಪೇಕ್ಷೆಯನ್ನು ಇಡದೆ ಮಾಡುವುದುಂಟಲ್ಲ ಅದರಿಂದ ಆಗುವ ದೊಡ್ಡ ಫಲ ಅಂದರೆ ಅದೇ ಮನಸ್ಸಿನ ಕೊಳೆಯನ್ನು ತೊಳೆದುಕೊಳ್ಳುವುದು ಅಂತ ಯಾಕೆ ಶಾಸ್ತ್ರ ಪದೇ ಪದೇ ಈ ಮಾತನ್ನು ಹೇಳುತ್ತೆ ಮನಸ್ಸಿನ ಕೊಳೆ ತೊಳೆಯದು ಚಿತ್ತಶುದ್ಧಿ ಅಂತ ಯಾಕೆ ಹೇಳ್ತಾರೆ ಅಂದರೆ ಈ ಮನಸ್ಸಿಗೆ ಕೊಳೆ ಬಹಳ ಬೇಗ ಅಂಟತ್ತೆ ಅದರ ತೊಳ್ಕೊಳ್ಳೋದಕ್ಕೆ ಜನ್ಮ ಜನ್ಮದ ಸಾಧನೆ ಬೇಕಾಗುತ್ತೆ ಪಟ್ಟೆಗೆ ಕೊಳೆಯ ತಕ್ಷಣ ನಾವು ರಿನ್ ಸೋಪನ್ನು ಅಥವಾ ಸ್ಟೇನ್ ಮೂರನ್ನು ಹಾಕ್ಬಿಡ್ಬೋದು ಇದಕ್ಕೆ ನೀವು ಯಾವ ಸ್ಟೇನ್ ರಿಬೂರನ್ನು ಹಾಕಿದರೂ ಸಹ ಅದೇ ಕೊಳೆ ಆಗುತ್ತೆ ಅಷ್ಟೇ ಹೊರತು ಸಹ ಇದು ಶುದ್ಧ ಆಗೋಲ್ಲ ಇದು ಅದಕ್ಕೋಸ್ಕರ ಮತ್ತೆ ಮತ್ತೆ ಈ ಮಾತನ್ನು ಅವ್ರು ಹೇಳ್ತಾರೆ ಎಲ್ಲಿವರೆಗೆ ಈ ಭೇದ ಜ್ಞಾನ ಎನ್ನುವಂಥ ಕೊಳೆ ಅಂಟುಕೊಂಡಿರುತ್ತೋ ಅಲ್ಲಿಯವರೆಗೂ ಸಹ ನಮಗೆ ಆಕೆಯ ನಿಜವಾದ ಸ್ವರೂಪ ಮನಸ್ಸಿಗೆ ಬರುವುದಿಲ್ಲ ಅಷ್ಟು ಹಿನ್ನೆಲೆಯಲ್ಲಿ ನೂರ ಎಪ್ಪತ್ತೆಂಟನೆಯ ನಾಮ ನಿರ್ಭೇದ ಅವಳು ರಹಿತಳು ಆದ್ದರಿಂದಲೇ ಭಕ್ತರಲ್ಲಿರುವಂತಹ ಭೇದ ಭಾವನೆಯನ್ನ ನಾಶ ಮಾಡುವವಳು ಯಾವನು ಸ್ವತಃ ಭೇದ ಬುದ್ಧಿಯಲ್ಲಿ ನಿಂತಿರ್ತಾನೋ ಅವನು ಇನ್ನೊಬ್ಬರಿಗೆ ಬಂದಂತಹ ಭೇದ ಬುದ್ಧಿಯನ್ನು ನಿವಾರಣೆ ಮಾಡಲಾರ ತನಗೆ ಭೇದ ಬುದ್ಧಿ ಅಳಿದಿದ್ದಿದ್ರೆ ಆತ ಇನ್ನೊಬ್ಬರು ಭೇದ ಬುದ್ಧಿಯನ್ನು ನಿವಾರಣೆ ಮಾಡ್ತಾನೆ ಅಷ್ಟು ಹಿನ್ನೆಲೆಯಲ್ಲಿ ನೂರ ಎಂಬತ್ತನೆಯ ನಾಮ ನಿರ್ನಾಶ ಅಂತ ಅಂದರೆ ನಾಶ ಅಂದರೆ ಗೊತ್ತು ನಾಶ ಅಂದರೆ ನಾಶ ನಿರ್ನಾಶ ಅಂದರೆ ನಾಶರಹಿತಳು ನಮಗೆ ನಾಶ ಅಂದರೆ ಗೊತ್ತು ಏನು ಗೊತ್ತು ನಾಶ ಅಂದರೆ ನಾಶ ಎಷ್ಟು ಸಲ ಹೇಳಿದ್ರು ಅಷ್ಟೇ ಒತ್ರಿ ನಾಶ ಅಂದರೆ ನಾಶ ಶಾಸ್ತ್ರ ಅದಕ್ಕೆ ಅಕ್ಯುರೇಟ್ ಆದಂತಹ ಶಬ್ದವನ್ನು ಬಳಸುತ್ತೆ ನಾಶೋ ಅಂತಃ ಅಂತ ಒಂದು ವಸ್ತು ಇನ್ನ ಮುಂದಿನ ಅವಸ್ಥೆ ಇಲ್ಲದೆ ಇರುವ ಹಾಗೆ ರೂಪ ತಾಳೋದುಂಟಲ್ಲ ಅದಕ್ಕೆ ಏನಂತ ಹೆಸರು ನಾಶ ಅಂತ ಹೆಸರು ಹಾಗಾಗಿ ನಾಶ ಅಂದರೆ ಅಂತ ಅಂತ ತದಭವಾ ತದಭಾವಾನ್ ನಿರ್ನಾಶ ಜಗನ್ಮಾತಿಗೆ ನಾಶ ಅನ್ನೋದೇ ಇಲ್ಲ ಯಾಕೆ ಅಂದರೆ ನಾಶ ಯಾವುದಕ್ಕಾಗುತ್ತೆ ಅಂದರೆ ಯಾವುದು ಉತ್ಪತ್ತಿಯಾಗಿ ಆಕಾರವನ್ನು ತಾಳತ್ತೋ ಅದು ನಾಶ ಆಗುತ್ತೆ ಎಜನ್ಯಂ ತದ ಅನಿತ್ಯಂ ಯಾವುದು ಹುಟ್ಟತ್ತೋ ಅದು ಅನಿತ್ಯ ಯಾವುದಕ್ಕೆ ಹುಟ್ಟೇ ಇಲ್ವೋ ಅದು ನಿತ್ಯ ಹಾಗಾಗಿ ಅವಳಿಗೆ ನಾಶ ಎನ್ನುವಂಥದ್ದು ಇಲ್ಲವೇ ಇಲ್ಲ ಅಂದರೆ ನಾಶ ಅನ್ನೋದಕ್ಕೆ ಇನ್ನೂ ಒಂದು ಅರ್ಥ ಹೇಳಬೇಕು ಅಂದರೆ ಒಂದು ವಸ್ತುವಿನ ಅಂತಿಮವಾದ ಅವಸ್ಥೆಗೆ ನಾಶ ಅಂತ ಹೆಸರು ದೇವಿಗೆ ಅದಿಲ್ಲದೆ ಇದ್ದರಿಂದ ನಿರ್ನಾಶಳು ಅಂತ ಉಪನಿಷತ್ತು ಇದನ್ನು ಸಮರ್ಥನೆ ಮಾಡೋದಕ್ಕೆ ತೈತ್ರಿ ಉಪನಿಷತ್ತು ಒಂದು ಮಾತನ್ನು ಹೇಳುತ್ತೆ ಅವಳ ಸ್ವರೂಪ ಎಂಥದ್ದು ಅಂದರೆ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಅವಳು ಸತ್ಯಳು ಸತ್ಯಳು ಅನ್ನೋದಕ್ಕೆ ಅರ್ಥ ತ್ರಿಕಾಲಾಬಾಧಿತವಾಗಿ ಯಾವ ವಸ್ತು ಇರುತ್ತೋ ಅದು ಸತ್ಯ ಅಂದರೆ ಭೂತಕಾಲದಲ್ಲಿ ವರ್ತಮಾನ ಕಾಲದಲ್ಲಿ ಭವಿಷ್ಯತ್ ಕಾಲದಲ್ಲಿ ಯಾವುದು ಒಂದೇ ತೆರನಾಗಿ ಇರುತ್ತೋ ಅದು ಸತ್ಯ ಹಾಗೆ ಈ ಕೆಲವು ವಸ್ತುಗಳು ಇರ್ತವೆ ಉದಾಹರಣೆಗೆ ಲಾಲ್ ಭಾಗದಲ್ಲಿ ಒಂದು ದೊಡ್ಡ ಬಂಡೆ ಇದೆ ಅದು ನಾವು ಹುಟ್ಟಕ್ಕಿಂತ ಮೊದಲು ಇದೆ ಅದು ನಮಗೆ ಹೋಲಿಸಿದರೆ ನಮಗಿಂತ ಭೂತಕಾಲಾವಸ್ಥಾ ಇದೆ ಹೌದಾ ಅಲ್ವಾ ಈಗ ನಾವು ಇದ್ದೇವೆ ಹಾಗಾಗಿ ವರ್ತಮಾನ ಕಾಲದಲ್ಲೂ ಇದೆ ಪ್ರಾಯಶಃ ನಮಗನಿಸುತ್ತೆ ನಮ್ಮ ಹಿರಿಯರೆಲ್ಲರೂ ಆ ಬಂಡೆಯನ್ನು ನೋಡಿದ್ದಾರೆ ಅವರೆಲ್ಲ ಹೇಳಿದರು ಅವರೆಲ್ಲರೂ ಹೋದರು ಹಾಗೆ ನಾವು ಹೋದ್ಮೇಲೂ ಸಹ ಆ ಬಂಡೆ ಇರುತ್ತೆ ಹಾಗಿದ್ರೆ ಈ ಬಂಡೆ ಈಗ ಸತ್ಯ ಅಂತ ಹೇಳೋಣ ಹಾಗ ಅಂತ ಪ್ರಶ್ನೆ ಬರುತ್ತೆ ಅದು ಜಡ ಹೌದು ತಾನೆ ಹಾಗೆ ಜಗನ್ಮಾತೆಯು ಸಹ ಜಡರೂಪಳ ಅಂದರೆ ಅದನ್ನು ಅಲ್ಲಗಳಕ್ಕೆ ಹೆಸರು ಉಪನಿಸುತ್ತೆ ಜ್ಞಾನಂ ಅದು ತ್ರಿಕಾಲಾವಸ್ಥಾಯಿ ಅಂದರೆ ಮೂರು ಕಾಲವನ್ನೂ ಮೀರಿದ್ದು ಅದರ ಜಡ ಅಲ್ಲ ಯಾಕೆಂದ್ರೆ ಇದನ್ನು ಹೇಳಬೇಕು ಉಪನಿಷತ್ತಿಗೆ ಸೆಲೋ ಸಂಶಯ ಬಂದು ಈ ಮನುಷ್ಯ ತನ್ನ ಬುದ್ಧಿಯ ನೆಲೆಯಲ್ಲಿಯೇ ಎಲ್ಲವನ್ನೂ ಅರ್ಥ ಮಾಡ್ತಾನೆ ಯಾಕೆಂದ್ರೆ ಇವನಿಗೆ ಲಿಮಿಟೆಡ್ ಆದಂತ ವಸ್ತುಗಳನ್ನು ನೋಡಿ ನೋಡಿ ಆ ಅನ್ಲಿಮಿಟೆಡ್ ಆದಂತ ವಸ್ತುಗಳನ್ನು ಮೆಜರ್ ಮಾಡ್ಲಿಕ್ಕಾಗಲ್ಲ ಅದಕ್ಕೋಸ್ಕರ ಅದಕ್ಕೆ ಒಂದು ಶಬ್ದವನ್ನು ಸೇರಿಸುತ್ತೆ ಅದು ಸತ್ಯಸ್ವರೂಪ ಆದರೆ ಜಡ ಅಲ್ಲ ಅದು ಜ್ಞಾನ ಸ್ವರೂಪ ಅರಿವಿನ ಪುಂಜ ಅಂತ ಈಗ ಅರಿವಿನ ರೂಪದಿಂದಿದ್ದು ಮೂರೂ ಕಾಲದಲ್ಲಿ ಇರುವಂತಹ ವಸ್ತು ನಮ್ಗೆ ಯಾರಿಗೂ ಅರಿ ಭಾಗದಲ್ಲಿ ಉಂಟಾ ಈಗ ಬಂಡೆ ತಿಳ್ಕೋಕೆ ಆಗಲ್ಲ ನಾವು ಅಲ್ವಾ ಹ ಹಾಗಿದ್ರೆ ಅದು ಒಳಬಗೆಯಲ್ಲೇ ವಿಚಾರ ಮಾಡ್ತಾ ಹೋಗಬೇಕು ಅದನ್ನಷ್ಟೇ ಒಳಬಗೆಯಲ್ಲೇ ವಿಚಾರ ಮಾಡ್ತಾ ಹೋಗೋದು ಅಂದರೆ ಈ ದೇಹ ಅನ್ನೋದು ಬರುವುದಕ್ಕಿಂತ ಮೊದಲು ನಾನು ಅನ್ನೋನು ಇದ್ನೋ ಇಲ್ವೋ ಇದ್ದಿರಲೇಬೇಕಲ್ಲ ಇದ್ದಿರಲೇಬೇಕಲ್ಲ ಅಲ್ದೇ ಈಗ ಬಂದಿದ್ದೆ ಹಾಗೆ ಹಾಗಿದ್ರೆ ಈಗ ಬಂದಿದ್ದ್ಯಾವುದು ದೇಹವೇ ಅಷ್ಟೇ ಹೊರತು ಸಹ ದೇಹದ ಒಳಗೂ ಅದರ ಹೊರಗೂ ಇರುವಂತಹ ಸರ್ವವ್ಯಾಪಕವಾದಂತಹ ನಾನು ಹಿಂದಿದ್ದೆ ಮತ್ತೆ ಈಗ ಇದ್ದಿದ್ದರಿಂದಲೇ ಗೊತ್ತಾಗುತ್ತೆ ಈಗ ನೇರವಾಗಿ ಇಂದ್ರಿಯಗಳ ಮೂಲಕವೇ ನಮಗೆ ಅನುಭವಕ್ಕೆ ಬರುತ್ತೆ ಸರಿ ಜಾಗೃತ ಅವಸ್ಥೆಯಲ್ಲೇನೋ ನಾನು ಇದ್ದಿದ್ದು ಅನುಭವಕ್ಕೆ ಬರುತ್ತೆ ಮತ್ತೆ ಸ್ವಪ್ನಾವಸ್ಥೆಯಲ್ಲೂ ಬರುತ್ತೆ ಕನಸನ್ನು ಕಾಣ್ತಾ ಇದ್ದೇನೆ ಕನಸಿಗೆ ನಾವೊಂದು ವಿಟ್ನೆಸ್ ಆಗಿರ್ತೇವೆ ಸಾಕ್ಷಿಯಾಗಿ ಅಲ್ವಾ ಗಾಢ ನಿದ್ರಾವಸ್ಥೆಯಲ್ಲಿ ಇದ್ವಾ ಹ ಗಾಢ ನಿದ್ರಾವಸ್ಥೆಯಲ್ಲೂ ಇದ್ವಿ ಯಾಕಂದ್ರೆ ಎಚ್ಚರ ಆದ್ಮೇಲೆ ಸುಖ ಮಹಮ್ಮ ಸ್ವಾಪ್ಸಂ ನ ಕಿಂಚಿದವೇ ನಾನು ಸುಖವಾಗಿ ನಿದ್ದೆ ಮಾಡಿದ್ದೆ ನನಗೇನೂ ಗೊತ್ತಾಗಲಿಲ್ಲ ಅಂತ ಇದು ಸ್ಮರಣೆ ಸ್ಮರಣೆ ಅನ್ನೋದು ಯಾವಾಗಲೂ ಅನುಭವಿಸಿದಾಗ ಬರುವುದೇ ಅಷ್ಟೇ ಹೊರತು ಅನುಭವಿಸದೇ ಇರುವ ವಸ್ತುವಿನ ಸ್ಮರಣೆ ಬರೋದಿಲ್ಲ ಹೀಗೆ ನಾನು ಸುಖವಾಗಿ ನಿದ್ದೆ ಮಾಡಿದೆ ಅಂತ ಎಚ್ಚರ ಆದ್ಮೇಲೆ ಸ್ಮರಣೆ ಬರಬೇಕಿದ್ರೆ ಆ ಸುಖವಾಗಿ ನಿದ್ದೆ ಆಗುವ ಕಾಲದಲ್ಲೂ ಸಹ ಅನುಭವ ಸಂಗ್ರಹ ಆಗೋದಕ್ಕೆ ಒಂದು ಚೈತನ್ಯ ಇರಬೇಕು ಬಡ ಹಾಗೆ ನಾನು ಆಗ್ಲೂ ಸಹ ಇದ್ದೆ ನಾಳೆನೂ ಸಹ ಇರ್ತೇನೆ ಇರ್ತೇನೆ ಅಂದ್ರೆ ದೇಹದ ನೆಲೆಯಲ್ಲಲ್ಲ ಚೈತನ್ಯದ ನೆಲೆಯಲ್ಲಿ ಹಾಗೆ ಈ ಚೈತನ್ಯ ಎನ್ನುವಂಥದ್ದು ಪರಬ್ರಹ್ಮ ಸ್ವರೂಪಿಣಿಗಿಂತ ಬೇರೆ ಅಲದೆ ಇದ್ದದ್ರಿಂದ ಅಂದ್ರೆ ನಮ್ಮ ದೇಹದಲ್ಲೇ ನಾವು ಹೇಗೆ ಅದನ್ನ ವಿಚಾರ ಮಾಡಬಹುದು ಅನ್ನೋದಕ್ಕೆ ಮುಂದಿನ ಶಬ್ದ ಹೇಳತ್ತೆ ಅದು ಅನಂತಂ ಅಂತ ಸತ್ಯಂ ಜ್ಞಾನಂ ಅನಂತಂ ಅನಂತಂ ಅಂದ್ರೆ ಅದಕ್ಕೆ ಕೊನೆ ಇಲ್ಲ ಅಂತ ಇಲ್ಲ ಆದ್ದರಿಂದಲೇ ಅವಳು ನಿರ್ನಾಶ ಹೀಗೆ ದೇವಿ ರಹಿತಳು ಎನ್ನುವಂತಹದ್ದು ಇಲ್ಲಿಗೆ ಈ ನಾಮದ ಅರ್ಥ ಆಯಿತು ಅಂದ್ಕೊಂಡು ಮುಂದಕ್ಕೆ ಹೋಗೋಣ ಅಲ್ಲಿ ಏನು ಹೇಳಂಗಾಯ್ತು ಅವಳು ನಾಶರಹಿತಳು ಆದ್ದರಿಂದಲೇ ಮುಂದಿನ ನಾಮ ನೋಡಿ ಎಂಬತ್ತೊಂದನೇ ನಾಮ ಮೃತ್ಯು ಮಥನೀ ತನ್ನ ಭಕ್ತರ ಮೃತ್ಯುವನ್ನ ನಾಶ ಮಾಡುವವಳು ಮೃತ್ಯು ಅಂದ್ರೆ ಏನು ಮರಣ ಧರ್ಮ ಅಲ್ವಾ ಅದಕ್ಕೆ ವಿರುದ್ಧವಾದದ್ದು ಅಮೃತತ್ವ ಅಂದ್ರೆ ಅಮರಣ ಧರ್ಮ ಅಂದ್ರೂ ಒಂದೇ ಅಮೃತತ್ವ ಅಂದ್ರೂ ಒಂದೇ ಅಂತಹ ಅಮೃತತ್ವವನ್ನು ದೇವಿಯ ಆರಾಧನೆಯಿಂದ ಭಕ್ತ ಪಡಿತಾನೆ ಅನ್ನೋದು ಉಪನಿಷತ್ತಿನ ಮಾತು ಆ ತ್ರಿಪುರೋಪನಿಷತ್ ಮತ್ತು ತ್ರಿಪುರ ತಾಪಿನ್ಯುಪನಿಷತ್ ಅಂತ ದೇವಿಯ ವಿಚಾರವನ್ನೇ ಹೇಳುವಂಥ ಕೆಲವು ಪ್ರಸಿದ್ಧ ಉಪನಿಷತ್ತುಗಳಿಲ್ಲ ಇವೆ ಅವುಗಳಲ್ಲಿ ತ್ರಿಪುರ ಉಪನಿಷತ್ತು ತ್ರಿಪುರ ತಾಪಿನಿ ಉಪನಿಷತ್ತು ಇವೆಲ್ಲ ಪ್ರಸಿದ್ಧವಾದವು ಅದು ಹೇಳುತ್ತೆ ದೇವಿಯ ಆರಾಧನೆಯಿಂದ ಅಮೃತತ್ವಂ ಪ್ರಾಪ್ನೋತಿ ಉಪನಿಷತ್ತಿನ ಮಾತು ನಂದಲ್ಲ ಇದು ಅಕ್ಷಯತ್ವಂ ಪ್ರಾಪ್ನೋತಿ ಕ್ಷಯ ಅಂದ್ರೆ ನಾಶ ಯಾವನೋ ಒಬ್ಬನಿಗೆ ಅಮೃತತ್ವ ಅಂದ್ರೆ ಅರ್ಥ ಆಗಲಿಲ್ಲ ಅವನಿಗೆ ಇನ್ನೊಂದು ಶಬ್ದ ಹೇಳುತ್ತೆ ಉಪನಿಷತ್ತು ಅಕ್ಷಯತ್ವ ಪ್ರಾಪ್ನೋತಿ ಹಂಗಂದ್ರೆ ಏನ್ರಿ ನಿತ್ಯತ್ವಂ ಪ್ರಾಪ್ನೋತಿ ನಿತ್ಯತ್ವ ಅಂದ್ರೆ ಆಲ್ವೇಸ್ ಯಾವಾಗಲೂ ಸಹ ಇರುವುದಕ್ಕೆ ನಿತ್ಯತ್ವ ಅಂತ ಹೆಸರು ಹೀಗೆ ಆ ತ್ರಿಪುರೋಪನಿಷತ್ತು ಮೂರು ವಾಕ್ಯಗಳಿಂದ ಅವಳ ಶಾಶ್ವತತ್ವವನ್ನು ಅಂದರೆ ಅವಳು ಮರಣ ಧರ್ಮ ರಹಿತಳು ಅನ್ನೋದನ್ನು ಮತ್ತೆ ಒತ್ತಿ ಒತ್ತಿ ಹೇಳ್ತದೆ ಇದರಿಂದ ನಮಗೊಂದು ಪಾಠ ಈಗ ಇನ್ನೊಬ್ಬರ ಮರಣವನ್ನು ಹೋಗಲಾಡಿಸುವವನು ಸ್ವತಃ ಮರಣ ಧರ್ಮ ವರ್ಜಿತನಾಗಿರಬೇಕು ಈ ಮಾತನ್ನು ಹೇಳುವಾಗ ನಮಗೆ ಎಲ್ಲರಿಗೂ ಅನುಭವ ಇರ್ತದೆ ಅನುಭವದಲ್ಲಿ ಇರೋದಷ್ಟೇ ಅಲ್ಲ ನಾವು ಈ ತಪ್ಪನ್ನು ಮಾಡಿರ್ತೇವೆ ಯಾರೋ ನಮ್ಮ ಪರಿಚಿತರೋ ಅಥವಾ ನಮ್ಮ ಬಂಧುಗಳೋ ಬೇಕಾದವರೋ ಕಾಲವಾಗಿ ಬಿಡ್ತಾರೆ ಅವರು ಮನೆಯವ್ರಿಗೆ ಓಡಾಡ್ತಾ ಇರ್ತಾರೆ ಆಗ ನಮಗೊಂದು ಒಂದು ಸಾಮಾಜಿಕವಾದಂಥ ಒಂದು ಬದ್ಧತೆಯನ್ನು ಇರ್ತದೆ ಕಂಡೋಲಿಯನ್ಸ್ ಅಂತ ಹೇಳೋದಕ್ಕೆ ಹೋಗ್ತೇವೆ ಆಗ ಹೋದಾಗ ಇವರು ಸಮಾಧಾನ ಮಾಡೋದು ಏನೋ ಆಗೋದಾಗೋಯ್ತು ಯೋಚನೆ ಮಾಡಿ ಬಿಡಿ ನಾವೆಲ್ಲ ಇದ್ದೇವೆ ಆಗೋದಾಗೋಯ್ತು ಅನ್ನೋದು ಸರಿ ನಾವೆಲ್ಲ ಇದ್ದೇವೆ ಅಂದ್ರೆ ಏನು ನಿಮ್ಮ ತೊಂದರೆಗೆ ನಾವೆಲ್ಲರೂ ಸಹ ಸ್ಪಂದಿಸ್ತೇವೆ ಹಾಗಾಗಿ ನಿಮ್ಮ ನೋವನ್ನು ಹೋಗಲಾಡಿಸ್ತೇವೆ ನೀವಿನ್ನೇನು ಹೆದರ್ಕೊಳ್ಬೇಡಿ ಅಂದ್ರೆ ಹಾಗೆ ಮುಂದುವರೆದು ಹೋದ್ರೆ ಅವರು ಸತ್ತ ಹಾಗೆ ನೀವು ಸಾಯ್ದೇ ಇದ್ದಾಗಲೂ ನಾವು ನೋಡ್ಕೊಳ್ತೇವೆ ಶಾಂತಂ ಪಾಪಂ ನಮ್ಮ ಸಮಾಧಾನದ ಮಾತಿನ ಅರ್ಥ ಏನು ನಾವೆಲ್ಲ ಇಲ್ವಾ ಅಂದ್ರೆ ಹಾಗಂದ್ರೆ ಏನು ಅರ್ಥ ಏನು ಅಂದರೆ ಹೇಳಬೇಕೆ ನಮ್ಗೆಲ್ಲೋ ಗೊತ್ತಿಲ್ಲದೇನೆ ಅಂದರೆ ನಾವು ಒಂಥರ ಮರಣ ಧರ್ಮ ರಹಿತರು ಎನ್ನುವ ಹಾಗೆ ನಾವು ಮಾತನಾಡಿಬಿಡ್ತೇವೆ ಅಲ್ವಾ ಹಾಗಾಗಿ ನಾವೆಲ್ಲ ಇದ್ದೇವೆ ಯೋಚನೆ ಮಾಡಬೇಡಿ ಅಂದರೆ ನಿಮಗೆ ಬರೋ ತೊಂದರೆಯನ್ನು ಅದು ಆರ್ಥಿಕವಾದ ತೊಂದರೆಯೋ ಅಥವಾ ಸಾಮಾಜಿಕ ಅಂತ ನೈತಿಕ ಬಲದ ಅವಶ್ಯಕತೆಯೋ ಏನೋ ಗೊತ್ತಿಲ್ಲ ಒಟ್ಟಾರೆ ನಾವು ಈ ಥರ ಸಮಾಧಾನ ಹೇಳ್ತೇವೆ ಅಕಸ್ಮಾತ್ ಯಾವನೋರು ಹಂಗಂದ್ರೆ ಏನ್ರಿ ಅಂತ ಕೇಳಿಬಿಟ್ರೆ ನಾವು ಪೂರಾ ಬೆಪ್ತಗಟಿಗಳಾಗ್ಬಿಡ್ತೇವೆ ನಮಗೆ ಪೂರಾ ಬೆಪ್ಪ ನಾವೆಲ್ಲ ಇಲ್ವಾ ಇದ್ದಾರೆ ಎಷ್ಟ ಜನ ಇದ್ದಾರೆ ಏನಂತ ಎಷ್ಟು ಜನ ಇದ್ರೆ ಅಂತ ಎಲ್ಲರೂ ಸಹ ಇಲ್ಲಿ ಬಂದಿದ್ದು ಹೋಗೋದಕ್ಕೆ ಅಂತಾನೆ ಹಾಂಗ್ ಹೇಳದವರೆಲ್ಲರೂ ಇದ್ದು ಬಿಟ್ಟಿದ್ದಿದ್ರೆ ಅಲ್ವಾ ಆವಾಗ ಹೇಳೋರು ಯಾರಿಗೆ ಬಂದ ನೋಡ್ರಿ ನೋಡಿ ಅವರೊಬ್ಬರು ಇದ್ದಾರೆ ಸಾವನ್ನು ನಿವಾರಣೆ ಮಾಡುವ ಹೊರತು ಹೋಗ್ಬಿಟ್ರಿ ನಿನ್ನೆ ಸಹ ಹೇಳಿದ್ದೇನಲ್ಲ ಅವನು ಯಾರನ್ನು ಹಿಡಿಯೋಲ್ಲ ಅಂದರೆ ಅಷ್ಟೇ ಯಾವನು ಹುಟ್ಟಿಲ್ಲೋ ಅವನನ್ನು ಮಾತ್ರ ಮುಟ್ಟಲ್ಲ ಹಾಗಾಗಿ ಜಗನ್ಮಾತೆ ಮೃತ್ಯು ಮಥನಿ ಅವಳು ಮರಣವನ್ನು ನಿವಾರಣೆ ಮಾಡ್ತಾಳೆ ಈ ಮಾತನ್ನು ಕೇಳಿದಾಗ ಒಂದು ಸಂಶಯ ಬರ್ತದೆ ಹಾಗಿದ್ರೆ ಜಗನ್ಮಾತೆಯ ಭಕ್ತರಿಗೆ ಸಾವು ಬರಲ್ವಾ ಇವಾಗ ಬರಲ್ಲ ಅದು ಸಾವನ್ನು ನಿವಾರಣೆ ಮಾಡ್ತಾರೆ ಮಾಡ್ತಾಳೆ ಅಂತ ಹೇಳಿದ್ರು ಲಲಿತಾಶಾಸ್ತ್ರನಾಮ ಪಾರಾಯಣ ಮಾಡುವವರಿಗೆ ಹಾಗಿದ್ರೆ ಬರಲ್ವಾ ಅದು ಈಗ ಬರಲ್ಲ ಮೆಟ್ಲು ಇಳಿದು ಹೋಗಬೇಕಿದ್ರೆ ಬರುತ್ತೆ ಅದು ಒಂದೊಂದೇ ಮೆಟ್ಲು ಇಳಿದಾಗ ನಮ್ಮ ಮನಸ್ಸು ಸಹ ಹೀಗೆ ಸಂಶಯದ ರೂಪದಲ್ಲಿ ಇಳಿತಾ ಹೀಗೆ ಅಂತ ನೋಡಿ ಹುಟ್ಟಿದ ವಸ್ತುವಿಗೆ ಸಾವು ಎನ್ನುವುದು ನಿಶ್ಚಯ ಸಂಶಯ ಇಲ್ಲ ಆದರೆ ಸಾವು ಬರುವುದು ಯಾವುದಕ್ಕೆ ಎನ್ನುವಂಥ ತಿಳುವಳಿಕೆ ಬಂದಾಗ ಸಾವಿನ ಭಯ ಇರೋದಿಲ್ಲ ದೇಹದ ಶಬ್ದವೇ ಅದರ ಅರ್ಥ ಏನು ಅಂದರೆ ಮೊದಲು ದೇಹ ದೇಹ ಉಪಚಯೇ ಬೆಳೀತದೆ ಅದು ಬೆಳೀತದೆ ಅಂತ ಹೇಳಿದ್ರಿಂದಲೇ ಬದಲಾವಣೆ ಆಗುತ್ತೆ ಅಂತ ಆಯಿತು ಯಾವುದು ಬದಲಾವಣೆ ಆಗುತ್ತೋ ಅದು ಆ ಬದಲಾವಣೆಯ ಕೊನೆಯ ಸ್ಟೇಜ್ ಅಂತ ಅಂತಸ್ಥಿತಿ ನಾಶಕ್ಕೆ ಹೋಗ್ಬೇಕ ಬಡೋ ಹೋಗ್ಬೇಕು ಮತ್ತು ಇನ್ನು ಮಧ್ಯಲ್ಲಿ ಒಂದುಂಟು ಶೀರ್ಯತೆ ಇತಿ ಶರೀರಂ ಅಂತ ಶರೀರ ಅದು ಸಹ ಏನು ಹೇಳುತ್ತೆ ಆ ಶರೀರಕ್ಕೆ ಆಗುವಂಥ ಬದಲಾವಣೆಯನ್ನೇ ಹೇಳುತ್ತೆ ಅಲ್ಲಿಗೆ ಯಾವುದು ಬೆಳೆಯತ್ತೋ ಯಾವುದು ಶಿಥಿಲವಾಗತ್ತೋ ಅದು ಒಂದು ದಿವಸ ಏನಾಗುತ್ತೆ ಕೇಳಿದ್ರೆ ನಾಶ ಆಗಿ ಆಗತ್ತೆ ಹಾಗಾಗಿ ದೇಹ ಅದು ಸದಾ ಮರಣ ಧರ್ಮ ಉಳ್ಳದ್ದು ದೇಹವನ್ನು ನೋಡುವ ನಾನು ಮರಣ ಧರ್ಮ ರಹಿತ ಹಾಗೆ ಈಗ ನಮ್ಗೆ ಗೊತ್ತಾಯ್ತಲ್ಲ ಅಂದ್ರೆ ನಮಗೆ ಗೊತ್ತಾಗಿದೆ ಇದು ಗೊತ್ತಾದ ಹಾಗೆ ಕೇಳಿದ್ರೆ ನಿಮಗೆ ಶ್ರವಣ ಪರ್ಯಂತವಾದ ಜ್ಞಾನ ನನಗೆ ಉಪನ್ಯಾಸ ಪರ್ಯಂತವಾದ ಜ್ಞಾನ ಆದರೆ ಇದು ಅನುಭವ ಪರ್ಯಂತವಾಗಿ ಬಂದಾಗ ಆಗ ಓಹೋ ನಾನು ಮರಣ ಧರ್ಮ ವರ್ಜಿತ ಮೃತ್ಯುಮಥನಿ ಅಂತ ಎಲ್ಲ ವೇದಾಂತ ಗ್ರಂಥಗಳು ಸಹ ಹೇಳೋದು ಇದನ್ನೇ ಅಂದರೆ ಆ ಸಾವಿನ ಕಾಲದಲ್ಲೂ ಸಹ ನನ್ನ ಸ್ವರೂಪ ದೇಹ ಅಲ್ಲ ದೇಹ ಎನ್ನುವಂಥದ್ದು ಬಿಡಲೇಬೇಕಾದಂಥದ್ದು ಅದನ್ನು ನಾನು ಹಿಡಿದಿಟ್ಟುಕೊಳ್ಳೋಕ್ಕಾಗೋದಿಲ್ಲ ಆಗೋದಿಲ್ಲ ನಾನು ಹಿಡಿಯಬೇಕಾದದ್ದು ನನ್ನ ಸ್ವರೂಪವನ್ನು ಹಿಡಿಯೋದು ಅಂದರೆ ಕೈಯಲ್ಲಿ ಅಂತ ಅರ್ಥ ಅಲ್ಲ ಮಾನಸಿಕವಾಗಿ ಅಂದರೆ ನಾನು ನನ್ನ ಸ್ವರೂಪದ ನೆಲೆಯಲ್ಲಿ ನಿಂತಾಗ ನನಗೆ ದೇಹದ ಅಳಿವು ಅಳಿವಾಗಿ ಕಾಣುವುದಿಲ್ಲ ಅದು ಅಳಿವೇ ಅಲ್ಲ ಸ್ವತಃ ತನ್ನ ಮೃತ್ಯುವೇ ತನ್ನ ಕಣ್ಣಿಗೆ ಬಿದ್ದರೂ ಸಹ ಅವನಿಗೇನು ಅನಿಸಲ್ಲ ಅಷ್ಟರ ಮಟ್ಟಿಗೆ ಅಂತ ನಾನು ಪ್ರಾಯಶಃ ಹಿಂದೆ ಒಬ್ಬ ಮಹಾ ತಪಸ್ವಿಗಳ ವಿಚಾರವನ್ನು ಹೇಳಿದ್ದೇನೆ ಏನು ಅಂದರೆ ಅವರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದ್ದರು ಪುಣ್ಯಾತ್ಮರು ತಮ್ಮ ಶಿಷ್ಯರನ್ನು ಎಲ್ಲರನ್ನೂ ಸಹ ಕರೆದು ಹೇಳಿದರು ನಾಳೆ ದಿವಸ ಎಲ್ಲರೂ ಬಂದು ಬಿಡಿ ಅಂದರೆ ರಾಮನಾಮ ಸಂಕೀರ್ತನೆ ಆಗಬೇಕು ನಾನು ನಿಮ್ಮ ಜೊತೆಗೆ ಇರ್ತೇನೆ ಅಂತ ಹೇಳಿದರು ಅವರು ಹಾಗೆ ಅವರೆಲ್ಲರೂ ಸಹ ದೊಡ್ಡ ಸಾಧಕರು ಅವರು ಆ ನಾಳೆ ಗುರುಗಳ ಜೊತೆಗೆ ನಮಗೆ ರಾಮನಾಮ ಸಂಕೀರ್ತನೆ ಮಾಡೋ ಭಾಗ್ಯ ಸಿಗುತ್ತೆ ಅಂತ ಕಳ್ಕೊಳ್ಬಾರ್ದು ಅಂತ ಹೇಳಿ ನೂರಾರು ಜನ ತಂಡೋಪತಂಡವಾಗಿ ಬಂದು ಸೇರಿದ್ದಾರೆ ರಾಮನಾಮ ಸಂಕೀರ್ತನೆಯನ್ನು ಮಾಡ್ತಾ ಇದ್ದಾರೆ ಇವರು ಕುಳಿತಿದ್ದಾರೆ ಅವರ ಮಧ್ಯದಲ್ಲಿ ಅಂದರೆ ಒಂದು ಕಡೆಗೆ ಆ ಪಂಕ್ತಿಯ ಪ್ರಾರಂಭದಲ್ಲಿ ಸೆಂಟರಲ್ಲಿ ನಾಮನಾಮ ಸಂಕೀರ್ತನೆ ಮಾಡ್ತಾ ಇದ್ದಾರೆ ಕಣ್ಣು ಮುಚ್ಚಿದ್ದಾರೆ ಕಣ್ಣು ಮುಚ್ಚಿದ್ದಾರೆ ಪೂರ್ತಿನ ರಾಮನಾಮ ಸಂಕೀರ್ತನೆ ಮುಗಿಯುವಾಗ ಅವರ ದೇಹ ಕಟ್ಟಿಗೆ ಆಗಿಬಿಟ್ಟಿತ್ತು ಈಗ ಹೇಳಿ ಅವರು ತಮ್ಮ ಮರಣವನ್ನ ತಾವು ನೋಡಿಕೊಂಡಿದ್ರು ಅಂತ ಹೇಳಬೇಕು ಇಲ್ವಾ ಅಂದರೆ ಆ ಕೊನೆಯ ಕಾಲದಲ್ಲೂ ಸಹ ತಮ್ಮ ಭಕ್ತರಿಗೆ ಶಿಷ್ಯರಿಗೆ ಒಂದು ಪಾಠ ಹೇಳಿದರು ಏನು ಕೇಳಿದರೆ ದೇಹ ಭಾವವನ್ನ ಮೀರಿನಂಥವನು ದೇಹ ಅಳಿಯತ್ತೆ ಆತ್ಮ ಅಳಿವಿಲ್ಲ ಅದಕ್ಕೆ ಮತ್ತು ಅದರ ಮರಣವನ್ನು ನೇರ ನೋಡ್ತಾನೆ ಅನ್ನೋದನ್ನು ತಮ್ಮ ಶಿಷ್ಯರಿಗೆ ಪಾಠ ಹೇಳಬೇಕು ಅನ್ನೋ ದೃಷ್ಟಿಯಿಂದಲೇ ಕೆಲವು ಸಲ ಸಾಧಕರು ಈ ರೀತಿಯಾದಂಥದ್ದನ್ನು ಪ್ರಕಟಪಡಿಸ್ತಾರೆ ಶಿವಾನಂದರು ಅಂತ ಅವರ ಹೆಸರು ಹೀಗೆ ಅವರು ತಮ್ಮ ದೇವನ ಹಾಗೆ ಕುಳಿತೇ ಪ್ರಾಣವನ್ನು ಬಿಟ್ಟರು ಕುಳಿತು ಪ್ರಾಣವನ್ನ ಬಿಡುವವನು ಯೋಗಿ ಮಲಗಿ ಪ್ರಾಣ ಬಿಡುವವನು ರೋಗಿ ಅಲ್ವಾ ಮತ್ತೆ ಇನ್ನೂ ಎತ್ತರದ ಹಾಸಿಗೆಯಲ್ಲಿ ಮಲಗಿ ಬಿಡುವವನು ಅವನು ಭೋಗಿ ಈ ಹಿನ್ನೆಲೆಯಲ್ಲಿ ಹೇಳ್ತಾರೆ ನಮ್ಮಲ್ಲಿ ಇದು ಇದಕ್ಕೆ ಸಂಬಂಧಪಡದೆ ಇರುವ ವಿಚಾರ ಹಾಸಿಗೆಯಲ್ಲಿ ಕುಳಿತು ಏನನ್ನು ಕುಡಿಬೇಡ ಬೆಡ್ ಕಾಫಿ ಬೆಡ್ ಕಾಫಿ ಅರ್ಥ ಅಂದರೆ ಶಬ್ದಶ ಅರ್ಥ ಬೆಡ್ಡಲ್ಲೇ ಕುಳಿತು ಕುಳಿಯುವುದು ಅದು ರೋಗಿಯ ಎಲ್ಲ ಲಕ್ಷಣ ಮತ್ತು ಕೆಲವು ಜನರಿಗೆ ಹಾಗಲ್ಲ ಅದು ಕಾಫಿ ಬಿದ್ದ ಮೇಲೆ ಕುಳಿತು ಅಲ್ಲ ಹಾಸಿಗೆಯಲ್ಲಿ ಕುಳಿತಲ್ಲ ಏಳ್ಬೇಕಿದ್ರೆ ಕಾಫಿ ಬಿಡಬೇಕು ಅಂತ ಪ್ರಾರಬ್ಧ ಅವರು ಎಂದಾರು ಹೇಳ್ತಾರ ಏಳೋದೇ ಇಲ್ಲ ಹೀಗೆ ಅಂತ ಹಾಗಾಗಿ ಎಲ್ಲಿ ಅದಕ್ಕೆ ವ್ಯವಸ್ಥೆ ಅಂದ್ರೆ ಬೇರೆ ಕಡೆ ವ್ಯವಸ್ಥೆ ಹಾಗಾಗಿ ಹಾಸಿಗೆಯಲ್ಲಿ ಕುಳಿತು ಕಾಫಿ ಕುಡಿಯೋದು ತಿಂಡಿ ತಿನ್ನೋದು ಇದೆಲ್ಲವೂ ಸಹ ಯಾರ ಲಕ್ಷಣ ರೋಗಿಯ ಲಕ್ಷಣ ಆಸ್ಪತ್ರೆಯಲ್ಲೋ ಇದೆಲ್ಲ ಅದು ತಾನೆ ಹಾಗಾಗಿ ಶಾಸ್ತ್ರಕಾರ ಈ ಮಾತನ್ನು ನಮಗೆ ಸ್ಮರಣೆ ಮಾಡುವ ಮೂಲಕ ನೋಡು ಈಗ ನೀನು ಮೊದಲೇ ರೋಗಿ ಆಗಿದ್ದೀಯೋ ಅಥವಾ ಭೋಗಿಯಾಗಿದ್ದೀಯೋ ಅಥವಾ ಇದೆರಡನ್ನು ಮಿಕ್ಕಿ ಮೀರಿ ಒದ್ದು ನಿಂತು ನೀನು ಯೋಗಿ ಆಗ್ತೀಯೋ ಅಂತ ಆದ್ದರಿಂದ ಯಾಕೆ ಬಂತು ಮೃತ್ಯು ಮಥನಿ ಮೃತ್ಯು ಎನ್ನುವಂಥದ್ದು ದೇಹಕ್ಕೆ ನಿಶ್ಚಿತ ಆದರೆ ಆ ಮೃತ್ಯು ಬಂದರೂ ಸಹ ಅದು ತನ್ನಗಲ್ಲ ದೇಹಕ್ಕೆ ಅದು ದೇಹ ಧರ್ಮ ಅಷ್ಟೇ ಹೊರತು ಸಹ ಆತ್ಮ ಧರ್ಮ ಅಲ್ಲ ಅಂತ ನಾನು ಹಿಂದೆ ಹೇಳಿದ್ದೇನೆ ಮತ್ತು ಮುಂದೂ ಹೇಳ್ತೇನೆ ಇದಕ್ಕೆ ನೇರ ಉದಾಹರಣೆ ನಾನು ಅವನು ಕೊಟ್ಟಿದ್ದೇನೆ ನಮ್ಮ ಕಾಲಘಟ್ಟದಲ್ಲಿ ಆದದ್ದು ಭಾಗವತ ಪರೀಕ್ಷಿತನ ದೇಹ ಆ ವಿಮೋಚನೆಯ ಪ್ರಸಂಗವನ್ನು ಹೀಗೇ ವರ್ಣನೆ ಮಾಡುತ್ತೆ ನೇರವಾಗಿ ಅವನು ದೇಹವನ್ನು ಬಿಟ್ಟ ಮೇಲೆ ಯೋಗ ಶಕ್ತಿಯಿಂದ ತಕ್ಷಕ ಬಂದು ಅವನು ಕಡಿದ ಅಂತ ಹಾಗಾಗಿ ತಕ್ಷಕ ಕಡಿದು ನೀನು ಸಾಯಿ ಅಂದರೆ ನಿನ್ನ ದೇಹಕ್ಕೆ ತಕ್ಷಕ ಕಡಿತಾನೆ ಅಷ್ಟೇ ಅರ್ಥ ನೀನು ದೇಹ ಅಲ್ಲ ಹಾಗಾಗಿ ಇದನ್ನು ಬಲ್ಲವರು ಹೇಳ್ತಾರೆ ಶೃಂಗಿಯ ಶಾಪದ ಹಿಂದೆ ಇರುವುದು ಶಾಪ ಅಲ್ಲ ಮಹಾನುಗ್ರಹ ಅಂತ ಹೇಗೆ ಅಂತ ಅಷ್ಟು ಹಿನ್ನೆಲೆಯಲ್ಲಿ ಮೃತ್ಯು ಮಥನಿ ಅವಳೇ ಮೃತ್ಯುವನ್ನ ಮಥನ ಮಾಡುವವಳು ಎನ್ನುವಂಥ ಅರ್ಥ ಹಿನ್ನೆಲೆಯಲ್ಲಿ ಅಲ್ಲಿ ಏನೇನು ಸ್ವತಃ ತಾವೇ ಮರಣಕ್ಕೆ ತುತ್ತಾಗುವವರು ಇನ್ನೊಬ್ಬರ ಮರಣವನ್ನ ದೂರ ಮಾಡಲಾರರು ಅಂತ ನೂರ ಎಂಬತ್ತೆರಡನೇ ನಾಮ ನಿಷ್ಕ್ರಿಯ ಅಂದರೆ ಕ್ರಿಯಾ ಅಂದರೆ ಕ್ರಿಯೆ ನಿಷ್ಕ್ರಿಯ ಅಂದರೆ ಕ್ರಿಯಾರಹಿತಳು ಅಲ್ಲಿಗೆ ಈ ನಾಮಕ್ಕೆ ಇನ್ನೊಂದು ಹಿಂದಿನ ನಾಮ ಜೊತೆ ಸಂಬಂಧ ಅವಳು ನಾಶ ಇಲ್ಲದೆ ಇರುವವಳಾದ್ದರಿಂದ ಅಂದರೆ ಅವಳಿಗೆ ಮರಣಧರ್ಮ ಇಲ್ಲದೆ ಇದ್ದರಿಂದ ಅವಳು ಭಕ್ತರ ಮರಣ ಧರ್ಮವನ್ನು ಸಹ ನಿವಾರಣೆ ಮಾಡಬಲ್ಲಳು ಅಲ್ಲಿಗೆ ಒಂದು ಸಿದ್ಧಾಂತ ಇದ್ದು ಹೆಂಗೆ ಹೇಳಿದೆ ಸ್ವತಃ ಯಾರು ಮರಣಧರ್ಮಕ್ಕೆ ಒಳಗಾಗುವರೋ ಅವರು ಇನ್ನೊಬ್ಬರ ಮರಣ ಧರ್ಮವನ್ನು ಅಥವಾ ಮರಣ ಭೀತಿಯನ್ನು ಹೋಗಲಾಡಿಸಲಾರರು ಅಷ್ಟು ಹಿನ್ನೆಲೆಯಲ್ಲಿ ಮುಂದಿನ ನಾಮ ನಿಷ್ಕ್ರಿಯ ಕ್ರಿಯೆ ಅಂದರೆ ಕರ್ಮ ಕರ್ಮ ಯಾರಿಗೆ ಅಂದರೆ ಅದು ಅಜ್ಞರಿಗೆ ಕರ್ಮ ದೇಹಾಭಿಮಾನಿಗಳಿಗೆ ಕರ್ಮವೇ ಅಷ್ಟೇ ಹೊರತು ದೇಹಾಭಿಮಾನವನ್ನು ಮೀರಿ ನಿಂತವರಿಗೆ ಯಾವುದೇ ಕರ್ಮದ ಸಂಕೋಲೆ ಎನ್ನುವಂತಹದ್ದು ಇಲ್ಲ ಹಾಗಾಗಿಯೇ ದೇಹಾಭಿಮಾನವನ್ನು ಮೀರಿ ನಿಂತಹ ಜ್ಞಾನಿಗಳಿಗೆ ಕರ್ಮದ ನಿರ್ಬಂಧ ಇಲ್ಲ ಜ್ಞಾನಿಯಾದಂಥ ಜಗನ್ಮಾತೆಗೆ ವಿಧಿಯೂ ಇಲ್ಲ ನಿಷೇಧವೂ ಇಲ್ಲ ವಿಧಿ ಅಂದರೆ ಇದನ್ನು ಮಾಡಲೇಬೇಕು ಎನ್ನುವಂಥ ವಿಧಿ ನಿಷೇಧ ಅಂದರೆ ಇದನ್ನು ಮಾಡಬಾರದು ಎನ್ನುವಂಥ ವಿಧಿ ವಿಧಿ ಇಲ್ಲ ನಿಷೇಧವೂ ಇಲ್ಲ ಎಲ್ಲಿವರಿಗೆ ನಮಗೆ ದೇಹಾಭಿಮಾನ ಇರುತ್ತೋ ಆಗ ಈ ದೇಹದ ಶುದ್ಧಿಗೆ ಅಥವಾ ದೇಹಾಂತರ್ಗತವಾದಂಥ ಮನಸ್ಸಿನ ಶುದ್ಧಿಗೆ ಅಥವಾ ಇನ್ನೂ ಒಳಕ್ಕೂ ಅದರ ಬುದ್ಧಿಯ ಶುದ್ಧಿಗೆ ಆಗ ನಾವು ಕರ್ಮವನ್ನು ಮಾಡಬೇಕಾಗುತ್ತೆ ಆದರೆ ದೇಹಾಭಿಮಾನವನ್ನು ಮೀರಿ ನಿಂತವರಿಗೆ ಕರ್ಮದ ಚೌಕಟ್ಟು ಇಲ್ಲ ಅವರಿಗೆ ನಿಸ್ತ್ರೈಗುಣ್ಯೇ ಪಥಿ ವಿಚರತಾಂ ಕೋವಿಧಿ ಕೋ ನಿಷೇಧ ಅವರಿಗೆ ಕರ್ಮ ಎನ್ನುವಂಥದ್ದೇ ಇಲ್ಲ ಕರ್ಮ ಎನ್ನುವಂಥದ್ದು ಇಲ್ಲ ಅಂದ್ರೆ ಅವ್ರು ಬಿಟ್ಟು ಅಂದರೆ ಅವರು ಕರ್ಮವನ್ನು ಬಿಡುವುದಿಲ್ಲ ಕರ್ಮವೇ ಅವರನ್ನು ಬಿಟ್ಟು ಹಂಗಂದ್ರಿ ಏನ್ರಿ ಅವ್ರ ಕರ್ಮ ಬಿಡೋದು ಕರ್ಮವರ್ ಬಿಡೋದು ಎರಡು ಒಂದೇ ಅಲ್ವಾ ಅಂದ್ರೆ ನೋ ಅವರು ಕರ್ಮವನ್ನು ಬಿಡೋದು ಅಂದ್ರೆ ಇದಕ್ಕೆ ನಾವೆಲ್ಲ ಉದಾಹರಣೆ ನಾವು ಒಂದು ಇನ್ನೊಂದು ಕೆಲಸದ ನಿಮಿತ್ತ ಇವತ್ತು ಮಾಡಬೇಕು ಅದು ಕೆಲಸವನ್ನ ಬಿಟ್ಟು ಬಿಟ್ಟು ಪೋಸ್ಟ್ಪೋನ್ ಮಾಡ್ತೇವೆ ಅಲ್ವಾ ಸಾಮಾನ್ಯವಾಗಿ ಹೇಳೋದುಂಟು ನಾವು ಎಲ್ಲ ಕೆಲಸಕ್ಕೂ ಅದಕ್ಕೆ ಅದಕ್ಕೆ ಸಂಬಂಧಪಟ್ಟ ಆದ್ಯತೆಯನ್ನು ಕೊಡ್ತೇವೆ ಕೊನೆಗೆ ನಮ್ಮ ಸಮಯ ಉಳಿಸೋದು ಏನು ಕೇಳಿದ್ರೆ ಯಾವುದೋ ಒಂದು ಪಾರಾಯಣ ಕೆಲಸ ಮಾಡ್ತಾ ಇರ್ತೀವಿ ಸ್ತೋತ್ರ ಹೇಳ್ತಾ ಇರ್ತೇವೆ ಇವತ್ತು ಹತ್ತು ಹೇಳೋಕ್ಕಾಗಲ್ಲ ಎರಡೇ ಹೇಳಬಾರಣ ಸಾಕು ಅಂತ ಆ ಎಂಟು ಕಟ್ ಅಲ್ಲಿ ನಾವು ಸಮಯ ಉಳಿಸ್ತೇವೆ ಇನ್ನೆಲ್ಲೂ ಸಹ ಆಫೀಸಲ್ಲಿ ಹೋಗಿ ಸಮಯ ಉಳಿಸಿ ನೋಡೋಣ ಅಲ್ಲ ಕೆಲವು ಸಲ ಅವ್ರು ಉಳಿಸೋದಿಲ್ಲ ಯಾಕೆಂದ್ರೆ ಅವ್ರು ಆಫೀಸಲ್ಲಿ ಇರೋದೇ ಇಲ್ಲ ದಟ್ ಅವ್ರು ಸಪ್ರೇಟ್ ಅವರು ಅವ್ರು ಬೇರೆ ಅವರು ಹೇಳ್ತಾ ಇರೋದು ಆಧ್ಯಾತ್ಮಿಕವಾದಂಥ ನೆಲೆಯಲ್ಲಿ ಸಾಂಸಾರಿಕವಾದಂಥ ಜೀವನದಲ್ಲಿ ಮಕ್ಕಳಿಗೆ ಕೊಡುವ ಸಮಯದಲ್ಲಿ ಕಡಿಮೆ ಮಾಡ್ತೇವಾ ಇಲ್ಲ ಗಂಡ ಹೆಂಡತಿ ಕೊಡೋ ಸಮಯದಲ್ಲಿ ಕಡಿಮೆ ಮಾಡ್ತಾನ ಇಲ್ಲ ಕಡಿಮೆ ಮಾಡಿದ್ರೆ ಅಷ್ಟೇ ನಾಳೆಯಿಂದ ಮತ್ತೆ ಕಷ್ಟ ಮತ್ತೆ ಹೆಂಡತಿ ಗಂಡನಿಗೆ ಕೊಡೋ ಸಮಯದಲ್ಲಿ ನೋ ಯಾವುದ್ರಲ್ಲೂ ಕಟ್ ಮಾಡೋಲ್ಲ ಕೊನೆಗೆ ಕಟ್ ಮಾಡೋದು ಎಲ್ಲಿ ಅಂತ ಕೇಳಿದರೆ ಮುಕ್ಕಾಲು ಗಂಟೆ ಮಾಡುವ ಪೂಜೆ ಇಪ್ಪತ್ತು ನಿಮಿಷಕ್ಕೆ ಬಂದು ಇಳಿದೋಯ್ತು ನೋಡಿ ಯಾಕೆ ಹೇಳಿ ಅವನು ಕ್ವಶನ್ ಮಾಡಲ್ಲ ದೇವಪೀಠದಲ್ಲಿ ಇರುವವನು ಮಾಡ್ತಾನ ಅವನ ಮಾಡಲ್ಲ ನಮ್ಮೆಲ್ಲರ ಹಣೆ ಬರ ಹೀಗೇನೆ ಭಾಳಷ್ಟು ಜನ ಮಾಡೋದೇ ಹೀಗೆ ಅಂತ ಅದು ಸಲ್ಲ ಅದನ್ನೇ ಹೇಳೋದು ನಿಯಮ ಅಂದರೆ ಅದೊಂದು ತಪಸ್ಸು ಇಷ್ಟು ಹೊತ್ತು ಇದಕ್ಕೆ ಅನ್ನೋದುಂಟಲ್ಲ ದಟ್ ಈಸ್ ಕಾಲ್ಡ್ ತಪಸ್ಸು ಹೀಗೆ ನಮಗೆ ಈ ಕ್ರಿಯೆ ಉಂಟು ಯಾಕೆಂದರೆ ನಾವು ದೇಹಾಭಿಮಾನದ ನೆಲೆಯಲ್ಲಿ ಇದ್ದವರಾದ್ದರಿಂದ ಎಲ್ಲಿಯವರೆಗೆ ದೇಹಾಭಿಮಾನ ಇರುತ್ತೋ ಅಲ್ಲಿಯವರೆಗೆ ನಾವು ಮಾಡಲೇಬೇಕು ಕೆಲವು ಜನ ತಪ್ಪು ತಿಳ್ಕೊಳ್ಬೇಡಿ ಕೆಲವು ಜನರಿಗೆ ಕರ್ಮ ಬಿಡೋದೇ ಒಂದು ಚಟ ನಾನು ಕಾಶಿ ಹೋಗಿದ್ದೆ ಕಣ್ರಿ ಕಾಶಿ ಹೋಗಿ ಹಾಗೆ ಗಯಾಕ್ಕೆ ಹೋದೆ ಗಯಾಕ್ ಯಾಕೆ ಹೋದೆ ಕೇಳಿದ್ರೆ ಯಾರು ಹೇಳಿರ್ತಾರೆ ಅಲ್ಲಿ ನೀವು ಮತ್ತೆ ನಿಮ್ಮ ಪೂರ್ವಜರಿಗೆ ಪಿಂಡ ಹಾಕ್ಬಿಟ್ರೆ ನೀವಿಲ್ ಬಂದ ಮೇಲೆ ಏನು ಮಾಡ್ಬೇಕಾದ್ದಿಲ್ಲ ಅಲ್ಲಿ ಹೇಳ್ತಾರೆ ಪಂಡ ಅವನು ಯಾಕೆ ಹೇಳ್ತಾನೆ ಅಂದ್ರೆ ಎಲ್ಲರೂ ಇಲ್ಲಿ ಬರ್ಲಿ ಅನ್ನೋ ದೃಷ್ಟಿಯಿಂದ ಅವನ ಹೇಳ್ತಾನೆ ನಮಗೆ ಈ ಹಿನ್ನೆಲೆ ಗೊತ್ತಾಗಲ್ಲ ಅಂದ್ರೆ ನೀನು ಹೋಗಿ ಇನ್ನು ನಾಲ್ಕು ಜನರಿಗೆ ಹೇಳು ಅವನ ಇಂಟರ್ನೆಟ್ ಅಲ್ಲಿಂದನೇ ಬೆಳೀತಾ ಇರತ್ತೆ ಈಗ ಅಂತ ನಾವೇನು ಮಾಡ್ತೇವೆ ಕೇಳಿದ್ರೆ ಹಾ ಪಿಂಡ ಆಯ್ತಾ ಅಪ್ಪ ಅವ್ನು ಹೇಳ್ತಾನೆ ಹಾಂ ನಿಮ್ಮ ಪೂರ್ವಜರಿಗೆ ಮುಕ್ತಿ ಆಯಿತು ಅಂತ ಪ್ರಶ್ನೆ ಅಲ್ಲ ರೀ ಯಾರು ಅವನು ಹೇಳೋದಕ್ಕೆ ಅವನಿಗೆ ನೆಟ್ಟಿಗೆ ಸಂಸ್ತದಲ್ಲಿ ಒಂದು ಆಶೀರ್ವಾದ ಮಾಡೋಕ್ಕೆ ಬರೋಲ್ಲ ಹಿಂದೆಲ್ಲೂ ಹೇಳ್ತಾನೆ ಅವನು ಅಲ್ವಾ ಇನ್ನು ವೇದ ಬಾಯ್ಬಿಟ್ರೆ ಅಷ್ಟೇ ನಾವು ಕಿವಿ ಬೆರಳಾಕೊಳ್ಬೇಕು ಹೀಗೆ ಕೇಳೋಕ್ಕಾಗಲ್ಲ ಅಂತ ಹೇಳಬೇಕು ಅಷ್ಟೇ ಅಂತಾನೆ ಇಂಥವ್ರು ಹೇಳಿಬಿಟ್ರೆ ನಾವು ನಂಬುತ್ತೇವೆಲ್ಲ ನಮಗೆ ಒಂದು ಸಮಾಧಾನ ಹೈನು ಏನಾದ್ರೆ ನಾವೇನು ಮಾಡಬೇಕಾದಿಲ್ಲ ಅಂತ ಇವನು ಮಾಡೋದು ನೋಡಿದರೆ ಏನೋ ಇವರು ಪಿತೃಗಳು ಸ್ವರ್ಗಕ್ಕೂ ಇದೆ ನೇರ ನೋಡೇ ಬಿಟ್ಟ ಅಲ್ಲಿ ತರಹ ಈ ಮೌಢ್ಯ ಪರಂಪರೆ ಉಂಟಲ್ಲ ಏನು ಹೇಳುತ್ತೆ ಶಾಸ್ತ್ರ ನಿನಗೆ ಎಲ್ಲಿಯವರೆಗೂ ಸಹ ದೇಹದಲ್ಲಿ ಶಕ್ತಿ ಇರುತ್ತೋ ಅಂದರೆ ಶಕ್ತಿ ಇದ್ದು ಶಕ್ತಿ ಇಲ್ಲದೆ ಇರುವಾಗ ನಟಿಸಬೇಡ ಇದೆಲ್ಲ ಸ್ವಲ್ಪ ಅಪ್ರಿಯವಾದ ಮಾತು ದಯವಿಟ್ಟು ಕ್ಷಮಿಸಿ ಹೀಗೆ ಹೇಳ್ತಾ ಇದ್ದೀನಿ ಅಂತ ಅನ್ಯಥಾ ಭಾವಿಸ್ಬೇಡಿ ಭಾಳಷ್ಟು ಜನ ಕೇಳೋಂಗ ಚೆನ್ನಾಗಿರ್ತೇ ಇರ್ತದೆ ನಾನಲ್ಲಿ ಹಾಕಿಬಿಟ್ಟಿದ್ದೇನೆ ಇನ್ನೇನು ಮಾಡಬೇಕಾದಿಲ್ಲ ಅಂತ ಹಾಗಾಗಿ ಈ ಇದುಂಟಲ್ಲ ಇದು ನಾವು ಕರ್ಮವನ್ನು ಬಿಡುವ ಪದ್ಧತಿ ಇದು ನಾವು ಕರ್ಮವನ್ನು ಬಿಟ್ಟಿದ್ದು ನಮ್ಮ ಸೋಮಾರಿತನದಿಂದ ಬಿಟ್ಟಿದ್ದು ಒಪ್ಕೊಳ್ತೀರಾ ಇಲ್ವೋ ಹೌದು ಹಾಗಿದ್ರೆ ಕರ್ಮವೇ ನಮ್ಮನ್ನು ಬಿಡುವುದು ಹೇಗೆ ಅಂತಂದ್ರೆ ಕರ್ಮವೇ ನಮ್ಮನ್ನು ಬಿಡತ್ತೆ ಉದಾಹರಣೆಗೆ ನಾವು ಯಾವುದೋ ಒಂದು ಇಂಟ್ರೆಸ್ಟಿಂಗ್ ನ್ಯೂಸ್ ಅಂತ ಟಿ ವಿ ನೋಡ್ತಾ ಕೂತಿರ್ತೇವೆ ಹಾಗೇ ನೋಡ್ತಾ 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 ಕಣ್ಣು ಮುಚ್ಚುತ್ತೆ ಅದ್ರ ಪಾಡಿ ಅದು ಒದರ್ತಾ ಇರುತ್ತೆ ಯಾವುದು ಟಿ ವಿ ಈಗ ಆ ಟಿ ವಿಯಲ್ಲಿ ನಡೀತಾ ಇರೋದು ಯಾವುದು ನಮಗೆ ಕೆಡಿಸಲ್ಲ ಕಣ್ಣಿಗೆ ಕಾಣಿಸಲ್ಲ ಈಗ ಪ್ರಶ್ನೆ ಎಷ್ಟೇ ನಾವಾಗಿ ಟಿ ವಿ ನೋಡೋದನ್ನು ಬಿಟ್ಟು ಅಥವಾ ಅದಾಗದು ಬಿಟ್ಟು ಹೋಯ್ತಾ ಅದಾಗದು ಬಿಟ್ಟು ಹೋಯ್ತು ಅಲ್ವಾ ಹೀಗೆ ಈ ಕ್ರಿಯೆ ತಾನೇ ತಾನಾಗಿ ಉದ್ದೇಶಪೂರ್ವಕವಾಗಿ ನಾನು ನೋಡೋದನ್ನು ಬಿಡಬೇಕು ಅಂತ ಬಿಟ್ಟಿದ್ದಲ್ಲ ಅವನು ಹಾಗೆ ಬಿಟ್ಟಿದ್ದಿದ್ರೆ ಅವನು ಅದನ್ನು ನಾನು ಮಾಡ್ತಿದ್ದ ತಾನೆ ನೋಡ್ತಾ ನೋಡ್ತಾ ವೈಲ್ ವಾಚಿಂಗ್ ಏನಾಯ್ತು ಕೇಳಿದರೆ ಬಿಟ್ಟಾಯ್ತು ಅದು ಅಂತ ಹಾಗೆ ಕರ್ಮ ಎನ್ನುವಂಥದ್ದು ಅದು ನಮ್ಮನ್ನು ಬಿಟ್ಟು ಹೋಗಬೇಕು ಈಗ ಅದಕ್ಕೆ ಯಾವಾಗಲೂ ಹೇಳ್ತೇನೆ ನಾಡಿದ್ದ ಪರೀಕ್ಷೆ ಅಂತ ಹೇಳಿ ಇವತ್ತು ವಿದ್ಯಾರ್ಥಿ ತುಂಬ ಸೀರಿಯಸ್ ಆಗಿ ಓದ್ತಾ ಇರ್ತಾನೆ ಅಮ್ಮನಿಗೆ ಹೇಳ್ತಾನೆ ಅಮ್ಮ ಇವತ್ತು ನಾನು ರಾತ್ರಿ ಒಂದು ಗಂಟೆವರೆಗೆ ಓದ್ತೇನೆ ಮಧ್ಯೆಯಲ್ಲಿ ನನಗೆ ಹನ್ನೆರಡು ಗಂಟೆಗೆ ಒಂದು ಟೀ ಕೊಟ್ಬಿಡು ಹುಡ್ಕೊಂಡು ಓದ್ತಾ ಇರ್ತೇನೆ ಅಂತ ಸರಿ ಇವನು ಭಾಳ ಡೀಪಾಗಿ ಓದ್ತಾ ಇರ್ತಾನೆ ಅಮ್ಮ ಹನ್ನೆರಡು ಗಂಟೆಗೆ ಒಂದು ಅರ್ಧ ಕಪ್ ಟೀ ತೊಗೊಂಡು ಕೊಡೋದಕ್ಕೆ ಅಂತ ರೂಮಿನ ಬಾಗಿಲು ತೆಗಿತಾಳೆ ಅವನು ಓದ್ತಾನೇ ಇರ್ತಾನೆ ಆದ್ರೆ ತಲೆ ಪುಸ್ತಕದ ಮೇಲೆ ಬಂದಿರುತ್ತೆ ಹಾಗೆ ಅಂತ ಅವನು ಓದೊಂದನ್ನು ಬಿಟ್ಟಿದ್ದಾನಾ ಪುಸ್ತಕ ಕೆಲವು ಸಲ ಕೈಜಾರು ಹೋಗ್ಬಿಡುತ್ತೆ ಅಲ್ವಾ ನಮ್ಮೆಲ್ಲರ ಅನುಭವದಲ್ಲಿಂಟು ಇದು ಯಾಕೆ ಹೀಗಾಯಿತು ಕೇಳಿದರೆ ಆ ಕರ್ಮ ನಮ್ಮನ್ನು ಬಿಟ್ಟು ಹೋಗಬೇಕು ಅಂತ ಅಂದರೆ ಪ್ರತಿಯೊಂದು ಕರ್ಮದಲ್ಲೂ ಸಹ ಎಲ್ಲೋ ಒಂದು ಕಡೆಗೆ ನಿಷ್ಕ್ರಿಯತ್ವ ಬರಬೇಕು ಅಂದರೆ ಇದು ನನ್ನ ಸ್ವರೂಪ ಅಲ್ಲ ಅಂತ ಒಳಬಗೆಯಲ್ಲಿ ಮನಸ್ಸು ಹೆಚ್ಚೆಚ್ಚು ಹೆಚ್ಚೆಚ್ಚು ಯೋಚನೆ ಮಾಡಬೇಕು ಆದರೆ ನಮಗೆ ಅದನ್ನು ಮಾಡೋಕ್ಕಾಗಲ್ಲ ನಾವು ಕರ್ಮ ಬಿಡೋಲ್ಲ ಎಷ್ಟೋ ಸಲ ನಮಗನಿಸುತ್ತೆ ನೆಂಟರ ಮನೆಯಲ್ಲಿ ಸತ್ಯನಾರಾಯಣ ಕತೆ ಹೊರತಕ್ಕೆ ಕರೆದಿದ್ದಾರೆ ಹೋಗದೆ ಏನು ಅಂದ್ಕೊಳ್ತಾರೋ ಏನೋ ಹೋಗ್ತೀವಿ ನಾವು ಮದುವೆ ಯಾವ ಚೌಟ್ರಿನೂ ಬಿಡೋಲ್ಲ ಎಲ್ಲ ಚೌಟ್ರಿ ಅಡ್ರೆಸ್ ಗೊತ್ತಿರುತ್ತೆ ನಮಗೆ ಯಾಕೆ ಅಂದರೆ ಆ ಕರ್ಮವನ್ನು ಬಿಡೋದಕ್ಕೆ ನಮ್ಮ ಹತ್ರ ಆಗೋದೇ ಇಲ್ಲ ಅದು ಸಹಜವಾಗಿ ಬಂದಾಗ ಏನಾಗುತ್ತೆ ಕೇಳಿದ್ರೆ ಬಿಟ್ಟೇ ಹೋಗ್ಬಿಡುತ್ತೆ ಬಿಟ್ಟೇ ಹೋಗಿಬಿಡತ್ತೆ ಅಂತ ಎಲ್ಲಿ ಏನಾದರೂ ನಡೀಲಿ ನನ್ನ ಸ್ವರೂಪ ಇದಲ್ಲ ಅಂತ ಅವನು ಒಳಬಗೆಯಲ್ಲಿಯೇ ವಿಚಾರ ಮಾಡ್ತಾ ಮಾಡ್ತಾ ಇರ್ತಾನೆ ಹೀಗೆ ಜಗನ್ಮಾತೆಗೆ ಯಾವ ಕರ್ಮವೂ ಇಲ್ಲ ವಿಧಿ ಇಲ್ಲ ನಿಷೇಧ ಇಲ್ಲ ಹಾಗಾಗಿ ಅವಳು ನಿಷ್ಕ್ರಿಯಳು ಇದು ಮೊದಲನೇ ಅರ್ಥ ಮತ್ತೆರಡನೇ ಅರ್ಥ ಅವಳು ಯಾಕೆ ನಿಷ್ಕ್ರಿಯಳು ಅಂದರೆ ನೋಡಿ ಒಂದು ವಸ್ತು ಅದು ಪರಿಚ್ಛಿನ್ನವಾಗಿದ್ದರೆ ಅದಕ್ಕೆ ಕರ್ಮ ಎನ್ನುವಂಥದ್ದು ಸಂಭವಿಸುತ್ತೆ ಈ ಉದಾಹರಣೆಗೆ ನಾವೆಲ್ಲರೂ ಸಹ ದೇಹದ ದೃಷ್ಟಿಯಲ್ಲಿ ಲಿಮಿಟೆಡ್ ಅದನ್ನು ಇಟ್ಕೊಂಡು ನಾವು ಮಾತನಾಡೋದು ನಿಮ್ಮ ಮನೆಯಿಂದ ನೀವು ಗೋಖಲೆ ಇನ್ಸ್ಟಿಟ್ಯೂಷನ್ನಿಗೆ ಬಂದ್ರಿ ಬರುವಾಗ ನೀವು ನಡ್ಕೊಂಡು ಬಂದ್ರಿ ಈ ನಡ್ಕೊಂಡು ಬರುವುದು ಒಂದು ಕ್ರಿಯೆ ಹೌದಾ ಅಲ್ವಾ ಹೌದಾ ಹಾಗಿದ್ರೆ ಇದು ಯಾಕೆ ಕ್ರಿಯಾ ಆಯಿತು ಕೇಳಿದರೆ ನಡೆದುಕೊಂಡು ಬರುವ ವ್ಯಕ್ತಿ ಪರಿಚ್ಛಿನ್ನನಾದ್ದರಿಂದ ಲಿಮಿಟೆಡ್ ಆದ್ರಿಂದ ಈ ಕ್ರಿಯೆ ಸಂಭವಿಸುತ್ತೆ ಆದರೆ ಯಾವ ವಸ್ತು ಎಲ್ಲ ಕಡೆಗೂ ತುಂಬಿಕೊಂಡಿರುತ್ತೋ ಅದಕ್ಕೆ ಕ್ರಿಯೆ ಎನ್ನುವುದೇ ಸಂಭವಿಸುವುದಿಲ್ಲ ನೀರು ಮೇಲಿಂದ ಧುಮುಕತ್ತೆ ಅದಕ್ಕೆ ತಾನು ಕ್ರಿಯೆ ಮಾಡದೆ ಎನ್ನುವ ಭಾವನೆ ಇಲ್ಲ ಅದು ಜಡ ಅದ್ರ ನಮಗೆ ಅನಿಸುತ್ತೆ ಹಾ ಮೇಲಿಂದ ಕೆಳಗೆ ಬಿತ್ತಲ್ಲ ಹೌತಾನೆ ಹಾಗೆ ಗಾಳಿ ಸಂಚಾರ ಆಗುತ್ತೆ ಸದಾ ಕ್ರಿಯಾಶೀಲ ಬೆಂಕಿ ಬುಗು ಬುಗು ಉರಿಯತ್ತೆ ಸದಾ ಕ್ರಿಯಾಶೀಲ ಆದ್ರೆ ಆಕಾಶ ನಿಷ್ಕ್ರಿಯ ಅಲ್ವಾ ಹಾಗೆ ಆಕೆ ಸರ್ವ ಅವಳಲ್ಲಿ ಯಾವ ಕ್ರಿಯೆಯೂ ಇಲ್ಲ ಹಾಗಾಗಿ ಶಾಸ್ತ್ರಕಾರರು ಹೇಳ್ತಾರೆ ಯಾವುದು ಪೂರ್ಣವಾದ ಸ್ವರೂಪವೋ ಆ ಪೂರ್ಣವಾದಂಥ ಸ್ವರೂಪಕ್ಕೆ ಉತ್ಕ್ಷೇಪಣ ಮೇಲಕ್ಕೆ ಹೋಗುವುದಿಲ್ಲ ಅಪಕ್ಷೇಪಣ ಕೆಲಕ್ಕೆ ಬೀಳೋದಿಲ್ಲ ಆಕುಂಚನ ಇಲ್ಲ ಪ್ರಸಾರಣ ಇಲ್ಲ ನಮಗಿದಲ್ಲದೂ ಉಂಟು ಆದ್ದರಿಂದ ಅವಳು ನಿಷ್ಕ್ರಿಯಳು ಇದನ್ನು ಉಪನಿಷತ್ ಹೇಳುತ್ತೆ ನಿಷ್ಕಲಂ ನಿಷ್ಕ್ರಿಯಂ ಶಾಂತಂ ಶಿವಂ ಅದ್ವೈತಂ ಉಪನಿಷತ್ತಿನ ಮಾತನ ಹಿನ್ನೆಲೆಯಲ್ಲಿ ದೀಕ್ಷಿತರು ಚಂದ್ರಿಕಾ ವ್ಯಾಖ್ಯಾನದಲ್ಲಿ ಈ ವಿವರಣೆಯನ್ನ ಕೊಡ್ತಾರೆ ಅಲ್ಲಿಗೆ ಪೂರ್ಣವಾದದ್ದಕ್ಕೆ ಕ್ರಿಯೆ ಇಲ್ಲ ಅಪೂರ್ಣವಾದದ್ದಕ್ಕೆ ಕ್ರಿಯೆ ತಪ್ಪಿದ್ದಲ್ಲ ಇಷ್ಟು ಹಿನ್ನೆಲೆಯಲ್ಲಿ ಈ ನಾಮ ಆಯಿತು ಅಂತ ಅಂದ್ಕೊಂಡು ಮುಂದಿನ ನೂರ ಎಂಬತ್ತ ಮೂರನೆಯ ನಾಮ ನಿಷ್ಪರಿಗ್ರಹ ಬಹಳ ಅದ್ಭುತವಾದ ಶಬ್ದ ಬಹಳಷ್ಟು ಜನರಿಗೆ ಅಪ್ರಿಯವೂ ಹೌದು ಈ ಶಬ್ದ ಏನು ಇದಕ್ಕೆ ಅರ್ಥ ಅಂದರೆ ಪರಿಗ್ರಹವನ್ನು ಮಾಡದೇ ಇರುವವಳು ಪರಿಗ್ರಹ ಅಂದರೆ ಸ್ವೀಕರಿಸದೇ ಇರುವವಳು ನಮ್ಗೆ ಖುಷಿ ಆ ನಾಳೆಯಿಂದ ನಾವು ನೈವೇದ್ಯ ಮಾಡಬೇಕಾದದ್ದಿಲ್ಲ ಪರಿಗ್ರಹ ಮಾಡಲ್ಲ ಮಳೆ ಖುಷಿ ಅವಳು ಏನಾದರೂ ಪರಿಗ್ರಹ ಮಾಡಿದ್ದಿದ್ರೆ ನಾವು ನೈವೇದ್ಯ ಮಾಡ್ತಿದ್ವಾ ಮಾಡೋದಿಲ್ಲ ಅದಕ್ಕೋಸ್ಕರ ಜಾಸ್ತಿ ಜಾಸ್ತಿ ನೈವೇದ್ಯ ಮಾಡ್ತೇವೆ ಅವಳ ಹೆಸರೆಲ್ಲ ಮಾಡಿ ಮುಕ್ತಾಯ ಸಮಾರಂಭ ನಾವು ಮಾಡ್ತೇವೆ ಹೌದು ತಾನೆ ಅವಳು ಏನಾದರೂ ಒಂದು ದಿವಸ ಪರಿಗ್ರಹ ಮಾಡಿದ್ದಿದ್ರೆ ಮಾನೆಯಿಂದ ಇಲ್ಲಮ್ಮ ನೀ ಪರಿಗ್ರಹ ಮಾಡೋದು ಕೊಡಕ್ಕಾಗಲ್ಲ ಅಷ್ಟೇ ಆಗೋಯ್ತು ಇನ್ನು ಅಂತ ಹಾಗಾಗಿ ಪರಿಗ್ರಹ ಅನ್ನೋದಕ್ಕೆ ಅರ್ಥ ಸ್ವೀಕಾರ ಮಾಡೋದು ಅಂತ ಅರ್ಥ ಅಂದ್ರೆ ಇಷ್ಟ ವಸ್ತುವನ್ನ ಸ್ವೀಕರಿಸುವುದಕ್ಕೆ ಪರಿಗ್ರಹ ಅಂತ ಹೆಸರು ಸ್ವೀಕರಿಸದೇ ಇರುವುದಕ್ಕೆ ಏನೊಂದು ಪರಿತ್ಯಾಗ ಅಂತ ಹೆಸರು ಒಂದು ಪರಿಗ್ರಹ ಇನ್ನೊಂದು ಪರಿತ್ಯಾಗ ಈ ತ್ಯಾಗ ಮತ್ತು ಗ್ರಹ ಎರಡಕ್ಕೂ ಹಿಂದೆ ಇರುವಂಥ ಉಪಸರ್ಗ ಒಂದೇ ಪರಿ ಅನ್ನುವಂಥದ್ದು ಆದರೂ ಸಹ ಪರಿಗ್ರಹ ಅನ್ನೋದಕ್ಕೆ ಬೇರೆ ಬೇರೆ ಅರ್ಥಗಳಿವೆ ನೋಡಿ ಶಾಸ್ತ್ರಕಾರ ಹೇಳ್ತಾರೆ ಪರಿಗ್ರಹ ಅನ್ನೋದಕ್ಕೆ ಅರ್ಥ ಏನು ಅಂದರೆ ಪರಿಜನ ನಮ್ಮ ಹತ್ತಿರದಲ್ಲಿರುವಂಥ ನಮ್ಮ ಆತ್ಮೀಯರು ಪರಿವಾರದವರು ಎಲ್ಲರಿಗೂ ಸಹ ಏನಂತ ಹೆಸರು ಪರಿಗ್ರಹ ಅಂತನೇ ಹೆಸರು ಮತ್ತು ವಿಶೇಷವಾಗಿ ಪತ್ನಿಗೆ ಪರಿಗ್ರಹ ಅಂತನೇ ಹೆಸರು ಹಾಗಾಗಿ ಪತ್ನಿ ಪರಿಗ್ರಹ ಪಾಣಿಗ್ರಹಣ ಅಂತ ಶಬ್ದ ಉಂಟಲ್ಲ ಅದೇ ಅರ್ಥದ ಹಿನ್ನೆಲೆ ಪಾಣಿಗ್ರಹಣ ಮಾಡಿದಾಗ ಏನು ಮಾಡಿದಂಗಾಯಿತು ಅವನು ಪರಿಗ್ರಹ ಮಾಡಿದಾಗೆ ಆಯಿತು ಹೀಗೆ ಸ್ವೀಕಾರ ಮೂಲಯೋಹೋ ಯಾವುದೇ ಒಂದು ವಸ್ತುವನ್ನು ಸ್ವೀಕರಿಸುವುದಕ್ಕೆ ಪರಿಗ್ರಹ ಅಂತ ಹೆಸರು ದೇವಿ ಈ ಯಾವ ಥರದ ಪರಿಗ್ರಹವನ್ನು ಮಾಡೋದಿಲ್ಲ ಯಾಕೆಂದರೆ ಅವಳು ಚೈತನ್ಯ ಸ್ವರೂಪಿಣಿ ಆದ್ದರಿಂದ ಪರಿಗ್ರಹ ಮಾಡೋಲ್ಲ ಹಾಗಾಗಿ ಅವಳು ನಿಷ್ಪರಿಗ್ರಹ ಒಂದು ಇನ್ನೊಂದು ಪರಿಗ್ರಹ ಯಾಕೆ ಮಾಡೋಲ್ಲ ಅಂತಂದರೆ ಅವಳು ಆಪ್ತ ಕಾಮಳು ಅವಳೀಗ ನಾವೊಂದು ವಸ್ತುವನ್ನು ಕೊಟ್ಟರೆ ಅಲ್ಲಿ ಎರಡು ಭಾವನೆಗಳು ಕೆಲಸ ಮಾಡ್ತೇವೆ ಒಂದು ಕೊಡುವವನಿಗೆ ಹಾಂ ಇವರಿಗೆ ಇದು ಉಪಯೋಗಕ್ಕೆ ಬಂದೀತು ಅಂತ ಕೊಡುವವನು ಆ ತೆಗೆದುಕೊಳ್ಳೋ ವಸ್ತು ವ್ಯಕ್ತಿಗೆ ಕೊಡ್ತಾನೆ ಆತ ಯಾಕೆ ತೆಗೆದುಕೊಳ್ತಾನೆ ಕೇಳಿದರೆ ಹಾಂ ನನಗೆ ಇದು ಉಪಯೋಗ ಬರ್ತದೆ ಅನ್ನೋ ದೃಷ್ಟಿಯಿಂದ ತೆಗೆದುಕೊಳ್ತಾನೆ ಅಲ್ವಾ ಈ ಎರಡೂ ಮುಖವಾದಂಥ ಕ್ರಿಯೆಗಳು ಕೆಲಸ ಮಾಡ್ತೇವೆ ಈಗ ದೇವಿಗೆ ಏನಾದರೂ ಕೊರತೆ ಇದ್ರಲ್ಲೂ ಅದನ್ನು ಪರಿಗ್ರಹ ಮಾಡೋದು ಹಾಗಾಗಿ ಅವಳು ಪರಿಗ್ರಹ ಮಾಡೋಲ್ಲ ಈ ಮಾತನ್ನು ಹೇಳಬೇಕಿದ್ರೆ ನಾವು ಒಂದು ಎಚ್ಚರಿಕೆಯ ಮಾತನ್ನು ಹೇಳಬೇಕು ಮನುಷ್ಯನಿಗೆ ದೇವಿಯ ವಿಚಾರ ಅಲ್ಲೇ ಇರಲಿ ಒಂದೆರಡು ಸಲ ಪರಿಗ್ರಹ ಮಾಡುವುದು ಅಭ್ಯಾಸ ಆಗಿಬಿಟ್ಟರೆ ಪದೇ 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 ಇವತ್ತು ಯಾರು ನನ್ನನ್ನು ಕರೀತಾರೆ ಇದೀ ಯೋಚನೆ ಮಾಡುತ್ತೆ ಪರಿಗ್ರಹ ಬುದ್ಧಿ ಎಷ್ಟೆಷ್ಟು ಪರಿಗ್ರಹವನ್ನು ಹೆಚ್ಚು ಮಾಡ್ತಾನೋ ಅಷ್ಟು ಆತ ಕೆಳಕ್ಕೆ ಹೋಗ್ತಾನೆ ಯಾಕೆಂದ್ರೆ ಅದರೊಳಗೂ ವಿಶೇಷವಾಗಿ ಧಾರ್ಮಿಕವಾದಂಥ ಕ್ರಿಯಾಕಲಾಪಗಳಲ್ಲಿ ಒಬ್ಬ ಒಂದು ವಸ್ತುವನ್ನು ದಾನ ಮಾಡಬೇಕಿದ್ರೆ ಆ ದಾನ ಕೊಡುವವನು ಯಾತಕ್ಕೋಸ್ಕರ ಕೊಡ್ತಾನೆ ಒಂದು ಕ್ಷಣಕಾಲ ವಿಚಾರ ಮಾಡಿ ಅವನು ಯಾವುದೋ ಒಂದು ಪ್ರಾಯಶ್ಚಿತ್ತ ರೂಪಕ್ಕಾಗಿ ಕೊಡ್ತಾನೆ ಪರಿಹಾರಕ್ಕೋಸ್ಕರ ಅಲ್ವಾ ಅಥವಾ ತಾನೇನೋ ತಪ್ಪನ್ನು ಮಾಡಿರ್ತಾನೆ ಆ ತಪ್ಪನ್ನು ದೂರ ಮಾಡ್ಕೊಳ್ಳೋದಕ್ಕೋಸ್ಕರ ಕೊಡ್ತಾನೆ ಹೌದು ತಾನೆ ಹೀಗೆ ಯಾವ ಭಾವನೆಯೂ ಇಲ್ಲದೆ ಪರಮಾತ್ಮ ಪ್ರೀತ್ಯರ್ಥವಾಗಿ ಕೊಡ್ತೇನೆ ಅಂತ ಹೇಳೋರು ಎಷ್ಟು ಜನ ಇರ್ತಾರೆ ಬಹಳ ವಿರಳ ನೂರಲ್ಲಿ ಹತ್ತು ಪರ್ಸೆಂಟ್ ಇರ್ಬೋದು ಅಲ್ವಾ ಹಾಗಾಗಿ ನೀನು ನೂರರಷ್ಟಲ್ರಿ ಪರಿಗ್ರಹ ಮಾಡಿದೆ ಅಂತ ಇಟ್ಕೊಂಡ್ರೆ ಆ ತೊಂಬತ್ತರಷ್ಟರ ಹಿಂದೆ ಯಾವುದೋ ಒಂದು ಪಾಪಾಂಶ ಇದ್ದೇ ಇರುತ್ತೆ ಯಾಕೆಂದರೆ ಆ ಕೊಡುವವನ ದುಡಿಮೆ ಅದು ಪ್ರಾಮಾಣಿಕ ಮೂಲದಿಂದ ಬಂದದ್ದು ಅಂದರೆ ನ್ಯಾಯಾರ್ಜಿತವಾದದ್ದು ಅನ್ಯಾಯಾರ್ಜಿತವಾದದ್ದು ಅನ್ನೋದು ದೊಡ್ಡ ಪ್ರಶ್ನೆ ನ್ಯಾಯಾರ್ಜಿತವಾದ ದಾರಿಯಲ್ಲಿ ಬಂದರೆ ಪರಿಗ್ರಹ ಮಾಡಿದ್ರೆ ಪರವಾಗಿಲ್ಲ ಆದರೆ ಅನ್ಯಾಯಾರ್ಜಿತವಾಗಿ ಬಂದದಾದರೆ ಅದು ಏನು ಮಾಡುತ್ತೆ ಆ ವಸ್ತು ಜಡವೇ ಇರಬಹುದು ಅದು ಸ್ವೀಕರಿಸುವ ಮನಸ್ಸು ಚೈತನ್ಯದ ಹಿನ್ನೆಲೆ ಇರುತ್ತೆ ಅದಕ್ಕಿಂತ ಜಾಸ್ತಿ ಹಾ ಕೊಟ್ಟರೆ ಕೊಡಲಿ ಪರವಾಗಿಲ್ಲ ಅಂತ ಭಾವನೆ ಬಂದಿರುತ್ತಲ್ಲ ಇದು ಏನು ಮಾಡುತ್ತೆ ಕೇಳಿದ್ರೆ ಆ ಮನಸ್ಸಿಗೆ ಒಂದಿಷ್ಟು ತೊಂದರೆಯನ್ನು ಕೊಟ್ಟೇ ಕೊಡುತ್ತೆ ನಾನು ಪ್ರಾಯಶಃ ಹಿಂದೆ ಒಂದು ಕಥೆಯನ್ನು ಹೇಳಿದ್ದೇನೋ ಎಲ್ಲ ಗೊತ್ತಿಲ್ಲ ಒಬ್ಬರು ಯತಿಗಳನ್ನು ಒಬ್ಬ ಧನಿಕ ತನ್ನ ಮನೆಗೆ ಭಿಕ್ಷೆಗೆ ಕರೆದ ಸನ್ಯಾಸಿ ಸನ್ಯಾಸಿಯವರು ಭಿಕ್ಷೆಗೆ ಕರೆದಾದ ಮೇಲೆ ಅವರು ಬರ್ತಾರೆ ಅಂತ ಆದ್ಮೇಲೆ ಸುಮ್ಮನೆ ಆಡಿನರಿ ಊಟ ಹಾಕಿ ಕಳಿಸೋಕ್ಕಾಗತ್ತಾ ಯಾಕೆಂದರೆ ಯಸ್ಮಿನ್ ಗ್ರಹೇ ಯತಿರ್ಭುಂಕ್ತೆ ತತ್ರ ಭುಕ್ತೆ ಸ್ವಯಂ ಹರಿಹಿ ಎನ್ನುವಂಥದ್ದು ನಮ್ಮ ಪ್ರಾಚೀನ ಪರಂಪರೆಯ ನಂಬಿಕೆ ಹಾಗಾಗಿ ಏನಾದರೂ ವಿಶೇಷ ಮಾಡಿಸೋಣ ಅಂಥೇಳಿ ಆತ ಒಂದು ವಿಶೇಷವಾದ ಅಡಿಗೆಯನ್ನು ತಯಾರು ಮಾಡಿ ಅವರಿಗೆ ಬಡಿಸಿದ ಬಡಿಸಿ ಆದಮೇಲೆ ಕೊನೆಗೆ ಇದನ್ನು ತಾವು ಸ್ವೀಕಾರ ಮಾಡಬೇಕು ಅಂಥೇಳಿ ಬೆಳ್ಳಿಯ ಲೋಟದಲ್ಲಿ ಒಂದು ಒಳ್ಳೆ ಇಷ್ಟು ಘಮಘಮಾಂತ ಕೇಸರಿ ಹಾಕಿದಂಥ ಕೀರನ್ನು ಹಾಕಿ ಕೊಟ್ಟ ಅವರು ಕುಡಿದ್ರು ಕೊನೆಗೆ ಒಂದು ಅರ್ಧ ಇದ್ದರು ಅರ್ಧ ಗಂಟೆ ಆದ ಮೇಲೆ ಹೊರಟು ಹೋದರು ಹೋಗುವಾಗ ಏನು ಮಾಡಿದೆ ಈ ಬೆಳ್ಳಿ ಲೋಟ ತುಂಬ ಚೆನ್ನಾಗಿದೆ ಇರಲಿ ಯಾವುದಕ್ಕೂ ಬರುತ್ತೆ ಅಂಥೇಳಿ ಇವನಿಗೇನು ಕೊರತೇನೆ ಬೇಕಷ್ಟಿದೆ ಮನೆಯಲ್ಲಿ ಅಂಥೇಳಿ ನಿಧಾನವಾಗಿ ಏನು ಮಾಡೋದು ತಮ್ಮ ಜೇಳಿಗೆ ಅದನ್ನು ಹಾಕಿಬಿಟ್ರು ತಗೊಂಡು ಹೋದರು ಹೋದ್ರು ಇವನು ಗಮನಕ್ಕೆ ಬಂತು ಶ್ರೀಮಂತನಿಗೆ ಅಯ್ಯೋ ಎಷ್ಟೋ ಇದೆ ಪರವಾಗಿಲ್ಲ ಒಳ್ಳೇದಾಯ್ತು ನಾನು ಕರೆದಿದ್ದು ಸಾರ್ಥಕ ಆಯ್ತು ಅಂದ್ಕೊಂಡ ಅವನು ಯಾಕೆಂದರೆ ಅವನ ಉದ್ದೇಶ ಏನು ಅಂತ ಅವನಿಗೆ ಗೊತ್ತಿತ್ತೀಗೆ ಅಂತ ಅದಾದ ಮೇಲೆ ಮಾರನೇ ದಿವಸ ಇವರು ಪ್ರಾತರ ವಿಧಿಗಳನ್ನೆಲ್ಲ ಪೂರೈಸಿದರು ಪ್ರಾತರ ವಿಧಿ ಪೂರೈಸಿದ ಮೇಲೆ ಇವರ ಮನಸ್ಸಿನಲ್ಲಿ ಆಲೋಚನೆಗೊಳ್ಳೋದಕ್ಕೆ ಶುರುವಾಯಿತು ಎಂದೂ ಈ ಕೆಲಸ ಮಾಡದೇ ಇರುವಂಥ ನಾನು ಯಾಕೆ ನಿನ್ನೆ ದಿವಸ ಈ ಬೆಳ್ಳಿಯ ಲೋಟಕ್ಕೆ ಆಸೆ ಪಟ್ಟೆ ಯಾಕೆ ನಾನು ಇದನ್ನು ನನ್ನ ಜೋಳಿಗೆ ಹಾಕ್ಕೊಂಡು ಬಂದೆ ಯಾಕಿದಾಯಿತು ಇದು ಹಾಗೆ ವಿಚಾರ ಮಾಡ್ತಾ ಮಾಡ್ತಾ ಚೆ ಎಂದೂ ನನ್ನ ಮನಸ್ಸು ಹೀಗೆ ಆಲೋಚನೆ ಮಾಡದೇ ಇರುವಂಥದ್ದು ಇವತ್ತು ಮಾಡಿತು ಅಂದರೆ ಅಥವಾ ನಿನ್ನೆ ಮಾಡ್ತು ಅಂತ ಇವತ್ತಲ್ಲ ನಿನ್ನೆ ಮಾಡ್ತು ಅಂದರೆ ಇದರ ಹಿಂದೆ ಏನೂ ಇರಬೇಕು ಇದು ಸತ್ಯವನ್ನು ನಾನು ಭೇದಿಸಲೇಬೇಕು ಅಂಥೇಳಿ ಮತ್ತೆ ಶ್ರೀಮಂತನ ಮನೆಗೆ ಬೆಳಗಾತ ಬಂದರು ಬಂದ ತಕ್ಷಣ ಆ ಶ್ರೀಮಂತನಿಗೆ ಭಾಳ ಖುಷಿಯಾಯ್ತು ಆ ಪರವಾಗಿಲ್ಲ ಇವತ್ತು ಇನ್ನೊಂದು ಊಟ ಕಟ್ಕೊಳಿಸ್ಬೋದು ಹೀಗೆ ಅಂತ ಮಾತಾಡ್ತಾ ಮಾತನಾಡ್ತಾ ಇವತ್ತು ನಾನು ಭಿಕ್ಷೆ ಮಾಡೋದಿಲ್ಲ ಆದರೆ ಏನೋ ಒಂದು ಸಣ್ಣ ಮಾಹಿತಿ ಕೇಳೋದಕ್ಕೆ ಬಂದಿದ್ದೇನೆ ಅಂದರು ಏನು ಇನ್ನೇನಿಲ್ಲ ನಿನ್ನೆ ದಿವಸ ನೀನು ನನಗೆ ಕೀರನ್ನು ಹಾಕಿ ಕೊಟ್ಟೆಲ್ಲ ಬೆಳ್ಳಿ ಲೋಟದಲ್ಲಿ ಈ ಕೀರಿಗೆ ಹಾಕಿದಂತಹ ಶಾಬಕ್ಕಿ ಅಂದರೆ ಸಬ್ಬಕ್ಕಿ ಅಂತ ಅಂದ್ಕೊಳ್ಳಿ ಈ ಪಾಯಸ ತುಂಬ ಚೆನ್ನಾಗಿತ್ತು ಯಾಕೆ ಇದನ್ನು ಕುಡಿದಾದ್ರೆ ನನಗೇನೋ ಮನಸ್ಸಿನ ಒಂದು ಬೇರೆ ಭಾವನೆ ಬಂತು ಏನು ಇದರ ಹಿನ್ನೆಲೆ ಏನು ಸ್ವಲ್ಪ ಬೇಕಿತ್ತು ಮಾಹಿತಿ ಅಂತ ಕೇಳಿದನು ಅವನು ಪ್ರಾಮಾಣಿಕವಾಗಿ ಹೇಳಿದ ಇನ್ನೇನಿಲ್ಲ ನೀವು ಬರ್ತೀರಿ ಅಂತ ಗೊತ್ತಾದ್ಮೇಲೆ ಏನಾರು ಒಂದು ಸ್ವೀಟ್ ಇರಲಿ ಅಂತ ಹೇಳಿ ನಾನು ನನ್ನ ಆಳಿಗೆ ಹೇಳಿದೆ ತಗೊಂಡು ಬಾ ಅಂತ ಅವನು ಹತ್ತಾರು ಅಂಗಡಿ ಹುಡುಕಿದ್ದಾನೆ ಸಿಗಲಿಲ್ಲವಂತೆ ಆದರೆ ಅವನು ಸ್ವಲ್ಪ ಚಾಣಾಕ್ಷ ಕದಿಯುವ ಬುದ್ಧಿ ಅವನಿಗಿತ್ತು ಹಾಗಾಗಿ ಇನ್ನೊಂದು ಅಂಗಡಿಯಲ್ಲಿ ಯಾಕೋ ಇವನು ಹೇಳುವ ರೇಟಿಗೂ ಅವನು ಕೊಡುವ ರೇಟಿಗೂ ಹೊಂದಾಣಿಕೆ ಆಗದಿದ್ದಾಗ ಇವನೊಂದು ಎರಡು ಮುಷ್ಟಿ ಎಗರಿಸಿಬಿಟ್ಟಿದ್ದಾನೆ ಅದನ್ನು ನನಗೆ ರಾತ್ರಿ ಗೊತ್ತಾಯಿತು ನಿನ್ನೆ ಹಾಗಾಗಿ ನಿಮಗೆ ನಾವು ಕೀರು ಮಾಡಿದ ಆ ಸೀಮೆ ಅಕ್ಕಿಯ ಕೀರೆ ಆದದ್ದಾದ್ದರಿಂದ ನಿಮಗೆ ಬಿಡಿಸಿದಂತಹ ಪರಿಸ್ಥಿತಿ ಬಂತು ನನ್ನಿಂದ ಇದಕ್ಕೆ ಹೊರತಾಗಿ ಏನಾದ್ರು ಅಪಚಾರ ಆದದ್ದು ಕ್ಷಮಿಸಬೇಕು ಅಂತ ಹೇಳಿದ ಹಾಗ ಇನ್ನೇನು ಅಪಚಾರ ಇಲ್ಲ ಪಕ್ಕ ಎಲ್ಲ ಆಗಬೇಕಾದ್ದಾಯಿತು ಹಾಗಾಗಿ ಈ ಲೋಟವನ್ನು ವಾಪಸ್ ತಂದಿದ್ದೇನೆ ತಗೋಬಿಡು ಅಂತ ಕೇಳಿದೆ ಯಾಕೆ ಹೀಗಾಯಿತು ಇನ್ನೇನಿಲ್ಲ ನೋಡು ಇದರಿಂದ ಅಂದರೆ ಈ ವಸ್ತುವಿನ ಪ್ರಭಾವ ಎಲ್ಲಿಯವರೆಗೆ ನನ್ನ ದೇಹದಲ್ಲಿತ್ತೋ ಕದ್ದ ವಸ್ತುವಿನ ಪ್ರಭಾವ ಅಲ್ಲಿಯವರೆಗೂ ನನಗೂ ಸಹ ಅದೇ ಬುದ್ಧಿ ಇತ್ತು ಯಾವಾಗ ಇಂದು ಬೆಳಗ್ಗೆ ಪ್ರಾತರ ವಿಧಿ ಮಾಡಿ ಆದಮೇಲೆ ಅದನ್ನೆಲ್ಲವನ್ನು ಆಚೆ ವಿಸರ್ಜನೆ ಮಾಡಿ ಕಳಿಸಿ ಆಯಿತೋ ಆಗ ನನ್ನ ಬುದ್ಧಿ ಮೊದಲಿನ ಸ್ಥಿತಿಯಲ್ಲಿ ಯೋಚನೆ ಮಾಡೋದಕ್ಕೆ ಪ್ರಾರಂಭ ಮಾಡಿತು ಅಂದ್ರೆ ಏನು ಹೇಳಿದಂಗಾಯಿತು ಸಿದ್ಧನಾದವನಿಗೆ ಇದನ್ನೆಲ್ಲವನ್ನೂ ಜೀರ್ಣಿಸಿಕೊಳ್ಳುವ ಶಕ್ತಿ ಇರ್ತದೆ ಆದರೆ ಸಾಧನೆಯ ಸ್ಥಿತಿಯಲ್ಲಿ ಇರುವವನು ತುಂಬಾ ಹುಷಾರಾಗಿರಬೇಕು ಏಕೆಂದರೆ ಅವನಿನ್ನೂ ಪೂರ್ತಿ ಸಾಧನೆ ಪರಿಪಕ್ವ ಸ್ಥಿತಿ ಹೋಗಿರೋದಿಲ್ಲ ಆ ಹಂತದಲ್ಲಿ ಅವನ ಮನಸ್ಸು ಅಲ್ಲಾಡ್ತಾ ಇರ್ತದೆ ಹಿಂದಕ್ಕೆ ಬರಲೋ ಮುಂದಕ್ಕೆ ಹೋಗಲೋ ಹಿಂದಕ್ಕೆ ಬರಲೋ ಮುಂದಕ್ಕೆ ಬರಲೋ ಅಂತ ಹಾಗ ಏನಾದ್ರೆ ಅಂಥ ಸಂದರ್ಭದಲ್ಲಿ ಏನಾದರೂ ಪರಿಗ್ರಹ ಮಾಡಿದ್ದಿದ್ರೆ ಆ ಪರಿಗ್ರಹ ಈ ರೀತಿಯಾಗಿ ಅನ್ಯಾಯಾರ್ಜಿತವಾದದ್ದಿದ್ರೆ ಅಷ್ಟು ದಿನ ಅವನ ಸಾಧನೆ ಏನಾಯಿತು ಕುಂಠಿತವಾಯಿತು ಈ ಹಿನ್ನೆಲೆಯಲ್ಲಿ ಪುರೋಹಿತರು ಹೆಚ್ಚು ವಿಚಾರ ಮಾಡಬೇಕು ಆದರೆ ಅವರಿಗೇನು ಸಾಧನೆ ಕುಂಠಿತ ಆಗೋಲ್ಲ ಯಾಕೆ ಅಂದರೆ ಅದನ್ನು ಇಟ್ಕೊಳ್ಳೋದು ಬಹಳ ಅಪರೂಪ ಹಾಗಾಗಿ ಈ ಸಾಧನೆಯ ಹಿನ್ನೆಲೆಯಲ್ಲಿ ನೋಡುವವರಿಗೆ ಪರಿಗ್ರಹ ತುಂಬ ತುಂಬ ಅದು ಡೇಂಜರ್ ಯಾಕೆಂದ್ರೆ ನಮ್ಗೆ ಗೊತ್ತಿಲ್ಲ ಯಾರ ದುಡಿಮೆ ನ್ಯಾಯಾರ್ಜಿತವೋ ಅನ್ಯಾಯಾರ್ಜಿತವೋ ಅಂತ ಅನ್ಯಾಯಾರ್ಜಿತ ಆಗಿಬಿಟ್ರೆ ಅದಕ್ಕೋಸ್ಕರಲೇ ಯಾವುದೇ ವಸ್ತುವನ್ನು ನೀನು ದಾನ ರೂಪದಲ್ಲಿ ಪ್ರತಿಗ್ರಹ ಮಾಡಿದಾಗ ಅದಕ್ಕಿಂತಿಷ್ಟು ಜಪವನ್ನು ಮಾಡಿ ಪ್ರಾಯಶ್ಚಿತ್ತ ಮಾಡಿಕೊಳ್ಳಲೇಬೇಕು ಅನ್ನುವಂಥದ್ದು ಶಾಸ್ತ್ರದ ವಿಧಿ ಹಾಗಿದ್ರೆ ಜಗನ್ಮಾತೆ ಸಿದ್ಧಳಾದ್ರಿಂದ ಅವಳಿಗೇನು ಆಗೋದಿಲ್ಲ ಅವಳು ತಗೊಂಡ್ರೆ ಏನು ಆಗುತ್ತೆ ಅಂತಂದ್ರೆ ಎಸ್ ಸಿದ್ಧಳಾದ ಅವಳಿಗೇನೂ ಅಲ್ಲ ತನ್ನ ಭಕ್ತರು ಇನ್ನೂ ಸಾಧನಾ ಸ್ಥಿತಿಯಲ್ಲಿ ಇರ್ತಾರೆ ಆದ್ರಿಂದ ಅವರಿಗೆ ಅಂದರೆ ಲೋಕದ ಭಕ್ತರಿಗೆ ತಾನು ಪಾಠ ಹೇಳಬೇಕು ಅನ್ನುವಂಥ ದೃಷ್ಟಿಯಿಂದ ಅವಳು ಪರಿಗ್ರಹದಿಂದ ದೂರ ಇರಪ್ಪ ಎನ್ನುವಂಥ ಎಚ್ಚರಿಕೆಯ ಪಾಠವನ್ನು ತನ್ನ ಭಕ್ತ ಕೋಟಿಗೆ ಹೇಳೋದಕ್ಕೋಸ್ಕರ ಅವಳು ನಿಷ್ಪರಿಗ್ರಹ ಪರಿಗ್ರಹ ರಹಿತಳಾಗಿ ಇರ್ತಾಳೆ ಇಷ್ಟು ಹಿನ್ನೆಲೆಯಲ್ಲಿ ಉಪನಿಷತ್ತು ಇದನ್ನು ಮತ್ತೆ ಹೇಳತ್ತೆ ಏನು ಅಂದರೆ ಅಪ್ರಾಣಃ ಹ್ಯಮನ ಶುಭ್ರ ಅಕಾಯಂ ಅಶರೀರಂ ವಸಂತಂ ನ ಪ್ರಿಯಾ ಪ್ರಿಯೇ ಸ್ಪೃಶತಃ ಯಾವಾತ ಚೈತನ್ಯ ಸ್ವರೂಪದ ನೆಲೆಯಲ್ಲಿಯೇ ಇದ್ದೇನೆ ಅದೇ ನನ್ನ ಸ್ವರೂಪ ನಾನು ಪ್ರಾಣ ಉಳ್ಳವನಲ್ಲ ಅಂದ್ರೆ ಪ್ರಾಣ ನನ್ನ ಆತ್ಮ ಅಲ್ಲ ಮತ್ತೆ ನನಗೆ ಮನಸ್ಸಿಲ್ಲ ನಾನು ಶುಭ್ರನಾಗಿದ್ದೇನೆ ನನಗೆ ದೇಹ ಇಲ್ಲ ಹೀಗೆ ಅಂದ್ಕೊಂಡು ಯಾವನು ನೆಲೆ ನಿಂತಿರ್ತಾನೋ ಅಂಥವನಿಗೆ ಇಂಥ ಪರಿಗ್ರಹದಿಂದ ಪ್ರಿಯವೂ ಇಲ್ಲ ಅಪ್ರಿಯ ಅದನ್ನೇ ನಾನು ಹೇಳಿದೆ ಸಿದ್ಧರಾದವರಿಗೆ ಇಂತಹ ಪ್ರತಿಗ್ರಹದಿಂದ ಏನೂ ಆಗಲ್ಲ ಆದ್ರೆ ಸಾಧಕರಾದವರಿಗೆ ಇದು ಕಷ್ಟ ಹಾಗಾಗಿ ಅಶರೀರಸ್ಯ ಬ್ರಹ್ಮಣ ಆದಾನ ಪ್ರದಾನ ಕರ್ಮಣಾಂ ಅಸಂಭವಾದ ಹಾಗಾಗಿ ಆ ಪರಬ್ರಹ್ಮ ಸ್ವರೂಪಿಣಿಯಾದಂಥ ಅವಳಿಗೆ ಆದಾನ ಪ್ರದಾನಗಳಿಂದ ಏನೂ ಆಗಲ್ಲ ಅವಳು ಕೊಟ್ಟಿ ಭಕ್ತರಿಗೆ ಕೊಟ್ಟಾಗ ಅವಳಲ್ಲಿ ಕಡಿಮೆನೂ ಆಗಲ್ಲ ಸ್ವೀಕಾರ ಮಾಡೋದ್ರಿಂದ ಹೆಚ್ಚು ಆಗೋಲ್ಲ ಏಕೆಂದ್ರೆ ಸಮುದ್ರದಿಂದ ಒಂದು ತಂಬಿಗೆ ನೀರನ್ನು ತೆಗೆದರೆ ಕಡಿಮೆನೂ ಆಗೋಲ್ಲ ಒಂದು ಬಿಂದಿಗೆ ಹಾಕಿದರೆ ಅದು ಹೆಚ್ಚು ಆಗೋಲ್ಲ ಹಾಗೆ ಆದರೆ ಇಲ್ಲಿ ಇದನ್ನು ಹೇಳ್ತಾರೆ ಅಂದ್ರೆ ಭಕ್ತರಿಗೆ ಪಾಠ ಹೇಳೋದಕ್ಕೋಸ್ಕರ ನೀನು ಎಷ್ಟೆಷ್ಟು ಸಾಧನಾ ಕಾಲದಲ್ಲಿ ನಿಷ್ಪರಿಗ್ರಹ ಸ್ಥಿತಿಯಲ್ಲಿ ಇರ್ತೀಯೋ ಆಗ ಆ ನಿಷ್ಪರಿಗ್ರಹಳ ಅನುಗ್ರಹ ನಿನಗೆ ಬೇಗ ಬೇಗ ಆಗ್ತದೆ ಎನ್ನುವಂಥ ಹಿನ್ನೆಲೆಯಲ್ಲಿ ಈ ಮಾತನ್ನು ಹೇಳ್ತಾರೆ ಅಲ್ಲಿಗೆ ಆಕೆ ನಿಷ್ಪರಿಗ್ರಹ ನೂರ ಎಂಬತ್ತ್ ನಾಮ ಆಯಿತು ಅವಳು ಯಾವುದನ್ನೂ ಪರಿಗ್ರಹ ಮಾಡೋದು ಅಲ್ಲಿಗೆ ಈ ನಾಮ ಜಗನ್ಮಾತೆಯ ಸ್ತುತಿಯೂ ಹೌದು ಪಾರಾಯಣ ಮಾಡುವ ನಮಗೆ ಒಂದು ಎಚ್ಚರಿಕೆಯ ಘಂಟಾನಾಮವೂ ಹೌದು ಇದು ಹಾಗಾಗಿ ಬಹಳ ಹುಷಾರಾಗಿ ಇರಬೇಕು ಕೆಲವು ಜನ ಆಗಲ್ಲ ಏನಾದ್ರು ಕೊಡ್ತೇನೆ ಅಂದರೆ ಕೊಡ್ತಾ ಇರ್ತಾರೆ ಕೊಡೋರಿಂದ ಮತ್ತೆ ಜನ ಕೊಡ್ತೇನೆ ಅಂದರೆ ಅವರಿಗೆ ಹಾಕಿ ವಾಪಸ್ ಹೋಗ್ತಾ ಇರ್ತದೆ ಹಾಗಾಗಿ ನಿಷ್ಪರಿಗ್ರಹ ಅವಳು ನಿಷ್ಪರಿಗ್ರಹಳು ಎಂಬತ್ತ್ಮೂರು ನಾಮದವರೆಗೆ ನೋಡಿದ್ದಾಯಿತು ಮುಂದಿನ ನಾಮ ನಿಸ್ತುಲಾ ಅದಕ್ಕೆ ಅರ್ಥ ಏನು ಅನ್ನೋದನ್ನು ಮತ್ತೆ ಮುಂದಿನ ತಿಂಗಳ ಸೇರಿದಾಗ ನೋಡೋಣ ಏನಿದ್ರೂ ಒಂದು ಮಹಾಪರ್ವ ಕಾಲದ ಘಟ್ಟದಲ್ಲಿ ನಾವು ಲಲಿತಾ ಸಹಸ್ರನಾಮದ ಚಿಂತನೆಯನ್ನು ಮಾಡಿದೆ ಎಲ್ಲ ಸರಣಿಯೂ ನಡೀತಾ ಇರುತ್ತೆ ಆದರೆ ಈ ಸರಣಿ ಮಾತ್ರ ವಿಶೇಷವಾಗಿ ಶರತ್ಕಾಲದಲ್ಲಿ ಅದರೊಳಗೂ ಸಹ ಆಶ್ವೇಜ ಮಾಸದಲ್ಲಿ ಅದರೊಳಗೂ ಸಹ ಈ ನವರಾತ್ರಿಯ ಸಂದರ್ಭದಲ್ಲಿಯೇ ನಡೀತಾ ಆದ್ದರಿಂದ ಒಂದು ದೃಷ್ಟಿಯಲ್ಲಿ ಕೇಳುಗರಾದ ನಿಮಗೆ ಇದು ಶ್ರವಣಾರಾಧನೆ ಹೇಳುವ ನನಗೆ ಇದು ವಾಗಾರಾಧನೆ ಹಾಗಾಗಿ ಈ ಎರಡು ರೀತಿಯ ಆರಾಧನೆಗೆ ಮಾಧ್ಯಮವಾದಂಥದ್ದು ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆ ಹಾಗಾಗಿ ಈ ಸಂಸ್ಥೆಗೆ ನಾನು ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಒಂದು ಎರಡನೇದಾಗಿ ಈ ಐದು ದಿನದ ಸರಣಿಗೆ ಇಬ್ಬರು ದತ್ತಿ ನ್ಯಾಸಕೃತರಾಗಿ ಸಹಕರಿಸಿದ್ದಾರೆ ಯಾವ ಉದ್ದೇಶದಿಂದ ಅವರು ನ್ಯಾಸಕರ್ತರಾಗಿ ಸಹಕರಿಸಿದ್ದಾರೋ ಅದನ್ನು ಆ ಜಗನ್ಮಾತೆ ಅನುಗ್ರಹಿಸಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ ಮತ್ತು ಕೇಳಿದಂತಹ ನಿಮಗೆ ಅಂದರೆ ಶ್ರೋತ್ರೇಂದ್ರಿಯನ್ನು ಕೊಟ್ಟಂತಹ ನಿಮಗೂ ಸಹ ಆಕೆಯೇ ತನ್ನ ಕರುಣಾದೃಷ್ಟಿಯನ್ನು ಪಸರಿಸಲಿ ಎನ್ನುವಂತಹ ಮಾತನ್ನು ಹೇಳ್ತಾ ನನ್ನ ಈ ಐದು ದಿನದ ಮಾತನ್ನೂ ಸಹ ಆ ಲಲಿತಾ ಪರಮೇಶ್ವರಿಯ ಪದತಲದಲ್ಲಿ ಸಮರ್ಪಿಸಿ ನನ್ನ ಮಾತಿಗೆ ಮುಕ್ತಾಯವನ್ನು ಹೇಳ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ